ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಹೊತ್ತಾಗಿದೆ ಏನಕ್ಕೆ, ಪ್ರೀತಿಯ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಗಿದೆ. ಬನ್ನಿ ಸ್ವಾಗತಿಸ್ಬಿಡೋಣ ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಮ. ನಮಸ್ತೆ ಶಂಕರ. ಗುರುಜಿ, ನಮ್ಮ ಈ ಕಾರ್ಯಕ್ರಮದಲ್ಲಿ ಹೊಸ್ತನ್ನ ನೀಡೋದಂತೂ ಪ್ರತೀತಿಯಾಗಿ ಮೂಡ್ ಬರ್ತಾ ಇದೆ. ಜೊತೆಗೆ ಇವತ್ತು ಏನು ಹೊಸ್ತನ್ನ ತಂದಿದ್ದೀರಾ ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕಾಗಿ? ಖಂಡಿತ, ತುಂಬಾ ವಿಶೇಷವಾಗಿ ಕುಷ್ಠರೋಗಕ್ಕೆ ಒಂದು ಅದ್ಭುತವಾದಂಥ ಮನೆಯ ಮದ್ದನ್ನು, ಚರ್ಮರೋಗಗಳಿಗೆ, ಕುಷ್ಠರೋಗಗಳಿಗೆ, ಈ ಸೋರಿಯಾಸಿಸ್ಗೆ, ಕೆಲವರಿಗೆ ಗೊಂದೆಗಳು ಅಂತ ಹೇಳ್ತೇವೆ, ಒಂಥರ ತುರಿಕೆ ಥರ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿರುತ್ತೆ, ಏನಾದರೂ ಸ್ಕಿನ್ ಅಲರ್ಜಿಸ್ ಬೇಗ ಆಗ್ತಕ್ಕಂಥದ್ದು, ಅಂತಹದಕ್ಕೆ ತುಂಬ ವಿಶೇಷವಾದಂಥ ಮನೆಯ ಮದ್ದನ್ನು ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದುಂಟು. ಹಾಗೆ ಈ ಒಂದು ಗುರು ಶುಕ್ರ ಪರಿವರ್ತನೆ ಆಗಿರ್ತಕ್ಕಂಥದ್ದು ಉಂಟು. ಅಂದರೆ ಗುರುವಿನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಗುರು. ಹಾಗೆ ಹೇಳಿದ್ರೆ ಇನ್ನೇನೂ ಅಲ್ಲ, ನೀವು ನಿಮ್ಮ ಸ್ನೇಹಿತರ ಮನೆಯಲ್ಲಿದ್ದೀರಾ. ಇನ್ನೂ ಒಂದು ರೀತಿ ಹೇಳಬೇಕು ಅಂದರೆ ಹೆಂಡತಿ ಮನೆಯಲ್ಲಿ ನೀವಿದ್ದೀರಾ, ಹೆಂಡತಿ ಬಂದು ನಿಮ್ಮ ಮನೆಯಲ್ಲಿದ್ದಾರೆ ಅನ್ನತಕ್ಕಂಥದ್ದು, ಅಣ್ಣನ ಮನೆಯಲ್ಲಿ ತಮ್ಮ ಇದ್ದಾನೆ, ತಮ್ಮನ ಮನೆಯಲ್ಲಿ ಅಣ್ಣ ಇದ್ದಾನೆ, ಇಬ್ಬರು ಬೇರೆ ಬೇರೆ ಮನೆ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಅಣ್ಣನಿಗೂ ಮದುವೆ ಆಗಿದೆ, ತಮ್ಮನಿಗೂ ಮದುವೆ ಆಗಿದೆ, ಆದರೆ ಅಣ್ಣ ಇಲ್ಲ ಅಲ್ಲಿ, ಅಣ್ಣ ಯಾವುದೋ ಕಾರ್ಯ ನಿಮಿತ್ತ ತಮ್ಮನ ಮನೆಗೆ ಬಂದಿದ್ದಾನೆ. ಸೊ ತಮ್ಮನು ಹೋಗಿ ಅಣ್ಣನ ಮನೆಗೆ ಅದೇ ನಿಮಿತ್ತ ಯಾವುದೋ ಒಂದು ಕಾರ್ಯ ನಿಮಿತ್ತ ಹೋಗಿರ್ತಕ್ಕಂಥದ್ದು, ಆಗ ಜನಗಳು ನೋಡ್ಲಿಕ್ಕೆ ಬರ್ತಾರೆ. ದಿಢೀರಂತ ನಿಮ್ಮನ್ನು ನೋಡಿದಾಗ ನಿಮಗೂ ಕೂಡ ಅಣ್ಣನಿಗೊಂದು ಒಳ್ಳೆ ಹೆಸರಿದೆ, ಗತ್ತಿದೆ ಅಂತ ಇಟ್ಕೊಳ್ಳಿ. ತುಂಬ ಗೌರವ ಕೊಡ್ತಕ್ಕಂಥದ್ದು ಎಲ್ಲರೂ, ಓ ಅವ್ರ ತಮ್ಮನ ಹಾಗೆ ಹೀಗೆ ಅಂತ. ಅದೇ ಅಣ್ಣನಿಗೆ ಹೆಸರು ಕೆಟ್ಟಿತ್ತು ಅಂತ ಇಟ್ಕೊಳ್ಳಿ, ಅಯ್ಯೋ ಅಣ್ಣನೂ ಕೆಟ್ಟೋಗಿದ್ದ, ತಮ್ಮನೂ ಅದೇ ರೀತಿ ಅನ್ನತಕ್ಕಂಥದ್ದು. ಹಾಗೆ ತಮ್ಮನ ಮನೆಯಲ್ಲಿ ಭಾರಿ ಶ್ರೀಮಂತಿಕೆ ಇದೆ, ದುಡ್ಡಿದೆ, ಅಂದ ಇದೆ, ಮೋಜಿದೆ, ಮಸ್ತಿದೆ, ಮಸ್ತಿ ಇದೆ ಅಂತ ಇಟ್ಕೊಳ್ಳೋಣ. ಅಂತ ಒಂದು ತಮ್ಮನ ಮನೆಯಲ್ಲಿ ವೈಭೋಗಕ್ಕೆ ಕಾರಕತ್ವ ಇದೆ. ಅಣ್ಣ ಬಂದು ಅಲ್ಲಿ ಕುಳಿತಿದ್ದಾನೆ, ಸೊ ಅಣ್ಣನ ಮನೆಯಲ್ಲಿ ಇಲ್ಲ, ಸೊ ತಮ್ಮನ ಮನೆಯಲ್ಲಿ ಬಂದು ಹೀ ಈಸ್ ಎಂಜಾಯಿಂಗ್, ಎಲ್ಲರೂ ಬಂದು ಅವ್ರಿಗೆ ಹಣ್ಣು ಕೊಡು, ಹಂಪಲು ಕೊಡು, ಮದುವೆ ಊಟಕ್ಕರಿ, ಹಬ್ಬದ ಊಟಕ್ಕರಿ, ಈ ಥರದ್ದೆಲ್ಲ ಒಂದು ಪ್ರಭಾವ. ಸೊ ಆ ಮೆಂಟಾಲಿಟಿ ಚೇಂಜಸ್ ಆಗುತ್ತೆ ನಮಗೆ, ಹೌದಲ್ವಾ? ಈಗ ನೋಡಿ, ಮನೇಲಿದ್ದಾಗ ಒಂದು ರೀತಿ ಇರ್ತೇವೆ, ಶಾಲೆಗೆ ಹೋಗಿದ ತಕ್ಷಣ ಒಂದು ರೀತಿ ಇರ್ತೇವೆ, ಆಫೀಸ್ಗೆ ಹೋದಾಗ ಒಂದು ರೀತಿ ಇರ್ತೇವೆ, ಫ್ರೆಂಡ್ಸ್ ಹತ್ರ ಹೋದಾಗ ಒಂದು ರೀತಿ ಇರ್ತೇವೆ. ಫ್ರೆಂಡ್ ಎಲ್ಲೋ ಹೊರಗಡೆ ಹೋಗ್ತಿರ್ಬೇಕಾರೆ ಈ ಆಫೀಸ್ ನೋಡ್ಕೊಪ್ಪ ಒಂದು ಅರ್ಧ ಗಂಟೆ ಬಂದೆ ಅಂತ ಹೋದಾಗ ಯಾರೋ ಬರ್ತಾರೆ, ನೀವೇ ಬಾಸು ಅನ್ಕೋತಾರೆ, ನಿಮ್ಗೊಂದು ಪೇಮೆಂಟ್ ಮಾಡ್ತಾರೆ, ಹೌದಲ್ವಾ? ಇಲ್ಲ ಏನೋ ಒಂದು ಸಜೆಷನ್ ಕೇಳ್ತಾರೆ, ಏನೋ ಒಂದು ಅಡ್ವೈಸ್ ಕೇಳ್ತಾರೆ, ಅದಕ್ಕೊಂದು ಉತ್ತರ ನೀವು ಕೊಡ್ತಕ್ಕಂಥದ್ದು. ಆ ತತ್ಕಾಲಿಕ ಸಮಯದಲ್ಲಿ ನೀವು ಒಂಚೂರು ಬದಲಾಗ್ತೀರ, ನೀವು ಅವ್ರ ಥರ ಆಗ್ತೀರ, ನೀವು ಅಲ್ಲೇ ಇರೋಲ್ಲ, ತಾತ್ಕಾಲಿಕವಾಗಿ ನೀವು ಅಲ್ಲಿ ಬಂದಿದ್ದೀರಾ, ಅಂತ ಒಂದು ಬದಲಾವಣೆ ಆಗ್ತಕ್ಕಂಥದ್ದಾಗುತ್ತೆ. ಸೊ ಅಂತ ಒಂದು ಪರಿವರ್ತನೆಯ ಒಂದು ಬದಲಾವಣೆಯ ಒಂದು ಮನೆಗಳಲ್ಲಿ ಇವರಿಬ್ಬರು ಬದಲಾಗಿದ್ದಾರೆ, ಗುರುವಿನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಗುರು. ಸೊ ಯಾವ ರೀತಿಯ ಒಂದು ಬದಲಾವಣೆಯನ್ನು ರಾಶಿಗಳ ಮೇಲೆ, ಅತಿ ಮುಖ್ಯವಾಗಿ ಗುರು ಬಂದು ಜ್ಞಾನಕಾರಕ, ಪುತ್ರಕಾರಕ, ಸಂತಾನಕಾರಕ, ನೆಮ್ಮದಿಕಾರಕ, ಆರೋಗ್ಯಕಾರಕ, ಅದೇ ರೀತಿ ಶುಕ್ರ ವೈಭೋಗಕಾರಕ, ಮೋಜು ಮಸ್ತಿಕಾರಕ, ಸ್ತ್ರೀಕಾರಕ, ಪ್ರಣಯಕಾರಕ, ವೀರ್ಯಾಣುಕಾರಕ, ಆ ಒಂದು ರೀತಿ ಖುಷಿ, ಹೈ ಎಂಡ್ ಪ್ರಾಡಕ್ಟ್ಸ್, ಲಕ್ಷುರಿ ವಸ್ತ್ರಾಭರಣ ಖರೀದಿ ಮಾಡ್ತಕ್ಕಂಥದ್ದು, ಒಳ್ಳೆ ಹೈ ಸ್ಟೇಟಸ್ ಇರತಕ್ಕಂಥದ್ದು, ಕಲಾವಿದರು, ಡಾನ್ಸು, ಮ್ಯೂಸಿಕ್ಕು, ಕುಡಿತ, ಇಂಥ ಸ್ಥಳಗಳಲ್ಲಿ ಶುಕ್ರ ಇರ್ತಾನೆ. ಎಲ್ಲಿ ಸ್ತ್ರೀ ಇರ್ತಾಳೋ ಅಲ್ಲಿ ಶುಕ್ರ ಇರ್ತಾನೆ. ಸೊ ಅಂಥ ಶುಕ್ರ ಗುರು ಮನೆಗೆ ಬಂದುಬಿಟ್ಟಿದ್ದಾನೆ. ಗುರು ಹೋಗಿ ಇದು ಯಾವುದೇ ಇಷ್ಟವಿಲ್ಲದವನು ಶುಕ್ರನ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದ್ರ ಬಗ್ಗೆ ಇವತ್ತು ಹಲವಾರು ಮಾಹಿತಿ ಕೊಡ್ತಿದ್ದಾನೆ. ಹಾಗೆ ವಿಶೇಷವಾಗಿ ಈ ವರ್ಷ ಭವಿಷ್ಯ ನೋಡಿ, ಕಾರ್ಯಕ್ರಮದ ಆರಂಭದಲ್ಲೇ ಈ ಒಂದು ಜನವರಿ 1 ಹೇಳ್ತಿದ್ದು, ಇಂತಿಂಥ ದೇಶಗಳಿಗೆ ಇಂತಿಂಥ ಸಮಸ್ಯೆಗಳಾಗುತ್ತೆ, ಪೆಟ್ರೋಲ್ ಬೆಲೆ ಹತ್ತುತ್ತೆ, ಬಹುದೊಡ್ಡ ಗುರು ಒಬ್ಬರು ಅಸಮಂಗತರಾಗ್ತಾರೆ, ರಾಜಕೀಯ ಅಂತಃಕಲಹಗಳಾಗ್ತವೆ, ಕೋಲೇಷನ್ ಗೌರ್ಮೆಂಟ್ಸ್ ವಿಲ್ ಹ್ಯಾವ್ ಪ್ರಾಬ್ಲಮ್ಸ್ ಅನ್ನತಕ್ಕಂಥದ್ದು ಹೇಳಿದ್ದು,
ತುಂಬಾ ಒಂದು ಗೆಲ್ತಾರೆ ಅಂದ್ಕೊಂಡಿರ್ತಕ್ಕಂಥವ್ರು ಸೋಲ್ತಾರೆ, ಸೋಲ್ತಾರೆ ಅಂದ್ಕೊಂಡಿರ್ತಕ್ಕಂಥವ್ರು ಗೆಲ್ತಾರೆ ಅನ್ನತಕ್ಕಂಥ ಮಾತುಗಳು ಹೇಳಿತು. ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಬಹುದೊಡ್ಡ ದರ್ಪ ಗರ್ಜನೆಗಳು ಬರ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು, ಅಲ್ಲಲ್ಲಿ ರಾಜಕೀಯ ಕ್ಷೋಭೆಗಳು, ರಾಜಕೀಯ ಅಂತಃಕಲಹಗಳು, ಜನ ಚಳವಳಿ ಇದೆಲ್ಲ ಆಗುತ್ತೆ ಅಂತಕ್ಕಂಥದ್ದು, ಅಂಥದ್ದೊಂದು ಪ್ರಭಾವ ಈ ಒಂದು 2013 ಜನವರಿಯ ಆ ಒಂದು ಆರಂಭದಲ್ಲೇ ಕಾಣಿಸುತ್ತೆ. ಒಂದು 15-20 ದಿನದಲ್ಲೇ ನೋಡಿಬೇಕಾದ್ರೆ ಅಂತ ಹೇಳಿದ್ದೆ. ನೋಡಿ, ಮೊನ್ನೆ ತಾನೇ ಗುರುಗಳು ಮಹಾ ಹಿರಿಯ ಚೇತನ ನಮ್ಮನ್ನು ಅಗಲಿದರು. ನಿನ್ನೆ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ಗೆ ಸುಪ್ರೀಂ ಕೋರ್ಟ್ ಸರಿಯಾದ ಗೊದ್ದು ಕೊಟ್ಟಿದೆ, ಅರೆಸ್ಟ್ ಮಾಡಿ ಈ ವ್ಯಕ್ತಿಯನ್ನ, ಭ್ರಷ್ಟಾಚಾರದ ಬಹುಮುಖ್ಯ ರುವಾರಿ ಅನ್ನತಕ್ಕಂಥ ಒಂದು ವಿಚಾರದಲ್ಲಿ ನೋಡಿ, ನ್ಯಾಯಾಂಗದ ವ್ಯಕ್ತಿಗಳಿಗೆ, ನ್ಯಾಯಾಧೀಶರುಗಳಿಗೆ ದರ್ಶವಾಗಿರುತ್ತದೆ, ಒಂದು ರೆವಲ್ಯೂಷನ್ ಆಗುತ್ತೆ ಈ ವರ್ಷ ಅನ್ನತಕ್ಕಂಥ ಮಾತು ಹೇಳಿತ್ತು. ನೋಡಿ, ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ, ಅದು ಪ್ರಧಾನಿಯಾಗಿದ್ದರೂ ತಪ್ಪು ತಪ್ಪೇ, ಆತನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಬಹುದೊಡ್ಡ ಜನಾಂದೋಲನ ಎದ್ದು ನಿಂತ್ಕೋಬಿಟ್ಟಿದೆ ಆ ಒಂದು ಪಾಕಿಸ್ತಾನದಲ್ಲಿ. ಇದೆಲ್ಲವೂ ಈ ಒಂದು ಗ್ರಹಗಳ ಕಾರಕತ್ವದಿಂದ ಆಗ್ತಕ್ಕಂಥ ಒಂದು ಪ್ರಭಾವ ಇರಲಿ. ಸೊ ಅಂಥ ಒಂದು ಕಡೆಯದಾಗಿ 2013 ಈ ಒಂದು ಮೀನರಾಶಿಗೆ, 11 ರಾಶಿಗಳಿಗೂ ಹೇಳಿದ್ದೇವೆ, ಮೀನರಾಶಿಗೆ ಹೇಗಿರುತ್ತೆ ಅಂತಕ್ಕಂಥದ್ದು ತಿಳಿಸ್ಕೊಡ್ತೇನೆ. ಹಾಗೆ ಈ ಸ್ಟೇನ್ಲೆಸ್ ಸ್ಟೀಲ್ನ ಒಂದು ದೀಪಗಳು ಹಚ್ಚೋದ್ರಿಂದ ಆಗತಕ್ಕಂಥ ಒಂದು ಪ್ರಭಾವಗಳು, ತೊಂದರೆಗಳು, ಅದರ ಬಗ್ಗೆ ಕೂಡ ಹಲವಾರು ಮಾಹಿತಿಗಳನ್ನು ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೇವೆ. ಇರಲಿ, ಈ ಒಂದು ನಾನು ಹೇಳ್ತಿದ್ದೆ ನಿಮಗೆ, ಈ ಶುಕ್ರ ಗುರು ಪರಿವರ್ತನೆ ಆಗಿದ್ದಾರೆ ಧನುಸು ರಾಶಿಗೆ. ಶುಕ್ರ ಜನವರಿ 5 ಈ ಒಂದು 2013 ಆ ಒಂದು ಶುಕ್ರ ಬಂದು, ಇದೇನು ಒಂದು ರೀತಿ ಬಹುದೊಡ್ಡ ವಿಸ್ಮಯಕಾರಿ ಪರಿವರ್ತನೆ ಅಂತೂ ಅಲ್ಲ, ಇದು ಸರ್ವಸಾಧಾರಣವಾಗಿ ಒಂದು ಪರಿವರ್ತನೆ ಅನ್ನತಕ್ಕಂಥದ್ದು. ಇಟ್ಸ್ ಲೈಕ್ ನೋಡಿ, ಈಗ ಒಂದು ನಮ್ಮನೆ ಇದೆ, ಮನೆಯಲ್ಲಿ ಅಪ್ಪನಿಗೊಂದು ರೂಮು, ಅಮ್ಮನಿಗೊಂದು ರೂಮು, ಅಪ್ಪನಿಗೊಂದು ರೂಮು, ಮಕ್ಕಳಿಗೊಂದು ರೂಮು, ದೇವ್ರ ಮನೆಗೊಂದು ರೂಮು, ಅಡುಗೆ ಮನೆಗೊಂದು ರೂಮು ಅಂತಕ್ಕಂಥದ್ದು ಮಾಡಿಟ್ಟಿರ್ತವೆ, ಹೌದಲ್ವಾ? ಪ್ರತಿನಿತ್ಯ ನಮ್ಮ ಸಂಗಾತಿ ಹೋಗಿ ಅಡುಗೆ ಮಾಡ್ತಕ್ಕಂಥದ್ದು. ಆದರೆ ಅವತ್ತು ಬೆಳಿಗ್ಗೆ ಬೇಗ ಕಲಿಸಿದವ್ರು ಬಂದಿದ್ದಾರೆ, ಇಲ್ಲ ಅಮ್ಮ ಎದ್ದಿದ್ದಾರೆ, ಇಲ್ಲ ಇಲ್ಲ ನಾನೇ ಮಾಡ್ತೀನಪ್ಪ ಇವತ್ತು ಯಾಕೋ ಸುಸ್ತಾಗಿದ್ದಾಳೆ ಯಾಕೆ ಅಂತ ಅಮ್ಮ ಹೋಗಿ ಅಡುಗೆ ಮನೆಯಲ್ಲಿ ನಿಂತಿದ್ದಾರೆ. ಅಮ್ಮನ ಮನೆಗೆ, ಅಮ್ಮನ ರೂಮ್ನಲ್ಲಿ ನಮ್ಮ ಸಂಗಾತಿ ಹೋಗ್ಬಿಟ್ಟು ಕ್ಲೀನ್ ಮಾಡ್ತಿದ್ದಾರೆ, ಅಮ್ಮ ನಾನು ಇದನ್ನು ಕ್ಲೀನ್ ಮಾಡ್ತೀನಿ ಅಂತಕ್ಕಂಥದ್ದು. ಬಟ್ ಅಮ್ಮನ ಮನೆ ಅಮ್ಮನ ಮನೇನೆ, ಅಮ್ಮನ ರೂಮ್ ಅಮ್ಮನ ರೂಮೇ, ಅಲ್ಲಿಗೆ ನಮ್ಮ ಸಂಗಾತಿ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಅಮ್ಮ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಡುಗೆ ಮನೆ ಜವಾಬ್ದಾರಿ ನಮ್ಮ ಆಕೆ ತಗೊಂಡಿದ್ರು, ಅಲ್ಲಿ ಅಮ್ಮ ಇವತ್ತು ಹೋಗಿ ಮಾಡ್ತಿದ್ದಾರೆ, ಅವರು ನಮ್ಮ ಆಕೆ ಆಗ್ಲಿಕ್ಕೆ ಆಗೋದಿಲ್ಲ. ಬೈ ಚಾನ್ಸ್ ಮನೆ ಕೆಲಸದವ್ರು ಇದ್ರು, ಅವರು ಹೋಗ್ಬಿಟ್ಟು ರೂಮನ್ನು ಕ್ಲೀನ್ ಮಾಡ್ತಿದ್ರು, ನಾವಾಗ ಒಳಗಡೆ ಹೋದು, ಅದು ಅಮ್ಮನ ರೂಮ್ ಅದು, ಹೌದಲ್ವಾ? ಅಲ್ಲಿ ಹೋದಾಗ ಆಕೆ ಕ್ಲೀನ್ ಮಾಡ್ತಿದ್ರು ಅಂತ ಹೇಳಿದ ತಕ್ಷಣ ಅವರು ನಮ್ಮಮ್ಮ ಆಗೋಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ತತ್ಕಾಲಿಕವಾಗಿ ಅವರು ಆ ಕ್ಷಣಕ್ಕೆ ಆ ಕೆಲಸದ ನಿಯೋಜನೆಗೆ ಬಂದಿದ್ದಾರೆ ಆ ಸಮಯಕ್ಕಷ್ಟೇ. ಪರ್ಮನೆಂಟ್ ಆಗಿರ್ತಾರ ಅಲ್ಲಿ? ಇಲ್ಲ. ದೇವ್ರ ಮನೆಗೆ ಹೋಗ್ತೀವಿ ನಾವು, ಕುಳಿತ್ಕೋತೇವೆ, ಅಲ್ಲೇ ಇರ್ತೇವಾ? ತಿರುಮಲ ತುಂಬ ಇಷ್ಟ, ಪ್ರತಿನಿತ್ಯ ಅಲ್ಲೇ ಕುಳಿತ್ಕೋತವಾ? ಇಲ್ಲ. ಸೊ ಈ ರೀತಿ ಗ್ರಹಗಳ ಪರಿಚಯದ ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಯಾರೋ ಮನೆ ಕೆಲಸದಾಕಿ ಅಲ್ಲಿ ಕೆಲಸ ಕ್ಲೀನ್ ಮಾಡ್ತಿದ್ರು, ನಮ್ಮ ಯಜಮಾನ ಹೋಗಿದ್ದ, ಬಟ್ಟೆ ಬದಲಾಯಿಸ್ಕೊಂಡು ಇಬ್ಬರು ಹೊರಗಡೆ ಬರಬೇಕಾದ್ರೆ ನೋಡಿದ ತಕ್ಷಣ ನಾವು ಅಪಾರ್ಥ ಮಾಡ್ಕೋತೇವೋ ನಮ್ಮ ಮನೆ? ಖಂಡಿತ ಇಲ್ಲ, ಹೌದಲ್ವಾ? ನೋಡಿ, ಗ್ರಹಗಳ ಪರಿಚಯದ ಈ ರೀತಿನೇ, ಯಾರೋ ಒಬ್ಬ ಅನಾಮಿಕ ನಮ್ಮ ಸ್ನೇಹಿತ ಬಂದಿದ್ದ, ಮಾತಾಡ್ತಿದ್ದ, ನಾವು ಇಲ್ಲೇ ಕೂತ್ಕೊಪ್ಪ ಬಂದು ಅಂದು. ಸೊ ಆತನಿಗೇನು ರೂಮ್ನಲ್ಲಿ ಫೋನ್ ರಿಂಗ್ ಆಗೋದು ಕೇಳಿಸ್ತು, ಅದು ಬಂದು ನಮ್ಮ ಸಹೋದರಿ ರೂಮು, ಅಥವಾ ಒಳಗಡೆ ಹೋದ ಯಾರಿದ್ದಾರೆ ಗೊತ್ತಿಲ್ಲ. ಫೋನ್ ತಗೊಂಡ, ಏನೋ ರಿಂಗ್ ಆಗ್ತಿದೆ, ಯಾರು ಎತ್ತಿಲ್ವಲ್ಲ ಅನ್ನೋಷ್ಟರಲ್ಲಿ ಸರಿ ನಾವು ಕೆಳಗಡೆ ಬಂದು ಫೋನ್ ಎತ್ಕೊಂಡು ಬಂದ, ಹಾಸ್ಟೆಲ್ ಮಲಗಿದ್ದಂಥ ಸಹೋದರಿಯು ಎದ್ದು ಹೊರಗಡೆ ಬಂದು ಕೂದಲು ಕೆರ್ಕೊಂಡು, ಹಾಗಂತ ನೋಡಿದ ತಕ್ಷಣ ನಾವು ಕೆಟ್ಟದಾಗ ಅನ್ಕೋತೇವೋ? ಇಲ್ಲ. ಆದರೂ ಕೆಲವೊಂದು ಸಮಯ ನಮಗೆ ಕೆಟ್ಟದಾಗಿ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ, ಏನು ಕೋದ ಇವನು ಒಳಗಡೆ, ನಮ್ಮ ಸಹೋದರಿ ಮಲಗಿತ್ತಲ್ಲ, ಲೈಕ್ ದೀಸ್ ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್ ಮಾಡಬೇಕು. ಮೊದಲೇ ಸೃಷ್ಟಿಯಾಗಬೇಕು, ಆತ ಮನೆಗೆ ಬರಬೇಕು, ಅಲ್ಲೊಂದು ಫೋನ್ ರಿಂಗ್ ಆಗಬೇಕು, ಬೇರೆ ಏನೋ ಸದ್ದು ಕೇಳಿಸ್ಬೇಕು, ಅಣ್ಣಯ್ಯ ಅಂತ ಕರಿಬೇಕು, ಯಾರು ಬರ್ತಿಲ್ವಲ್ಲ ಅಂತ ಆತನ ಸ್ನೇಹಿತ ಅಂದಮೇಲೆ ಅಣ್ಣಯ್ಯನೇ ಆಗ್ತಾನೆ ನಮ್ಮ ಸಹೋದರಿಗೂ. ಅರೆ, ನಮ್ಮ ಸಹೋದರಿ ಕರಿತಿದೆಯಲ್ಲ, ಏನಿರ್ಬೋದು ಅಂತ, ಏನಮ್ಮಯ್ಯ ಚೆನ್ನಾಗಿದೆ ಅಂತ ಒಳಗಡೆ ಬಂದ್ಬಿಟ್ಟ. ಸೊ ದಟ್ ಡಸಂಟ್ ಮೀನ್ ದಟ್ ದರ್ ಇಸ್ ಅ ರಾಂಗ್ ಕಾನ್ಸೆಪ್ಟ್ ಅಂತ. ಸೊ ತುಂಬ ದೊಡ್ಡ ಪರಿವರ್ತನೆ ಅಲ್ಲ ಇದು, ಈ ಶುಕ್ರ
ಹಾಗೂ ಗುರು. ಆದರೂ ಅವರಿಬ್ರು ಜಾಗ ಬದಲಾಯಿಸ್ಕೊಂಡಿದ್ದಾರೆ, ನಿನ್ ಮನೆಗೆ ನಾನು ಬಂದಿದ್ದೀನಿ, ನನ್ನ ಮನೆಗೆ ನೀನು ಬಂದಿದ್ಯ. ಸೊ ಯಾವ್ಯಾವ ರಾಶಿಗೆ ಯಾವ ಯಾವ ಒಂದು ಬದಲಾವಣೆ ತಂದ್ಕೊಡುತ್ತೆ? ಬದಲಾವಣೆ, ಟೀ ಬದಲು ಕಾಫಿ ಇಟ್ಬಿಟ್ಟಿದ್ದಾರೆ, ಪರಿವರ್ತನೆ ಗೊತ್ತಿಲ್ಲ, ತೆಗೆದು ಅಯ್ಯೋ ಅನ್ಕೋಬಹುದು, ಕೆಲವ್ರಿಗೆ ಅದು ಇಷ್ಟನೂ ಆಗಬಹುದು. ಸೊ ಈ ಒಂದು ದ್ವಾದಶ ರಾಶಿಗಳಿಗೆ ಏನೇನು ಫಲ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ, ಹಲೋ, ನಮಸ್ತೆ ಮಾ. ನನ್ನ ಹೆಸರು ಪೂರ್ಣಿಮಾ ಮೇಡಮ್. ಎಲ್ಲಿಂದ ಕರೆ ಮಾಡ್ತೀರಾ? ಯಲಂಕದಿಂದ ಕರೆ ಮಾಡ್ತಾ ಇದ್ದೀನಿ. ಹೌದಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ. ನೀವು ಹುಟ್ಟಿದ ದಿನಾಂಕವನ್ನ ಹೇಳಿ ಪೂರ್ಣಿಮಾ ಅವರೇ. ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಮೇಡಮ್. ಮದ್ವೆ ಆಗಿದ್ಯಾ ಹೇಳಿ? ಮದ್ವೆ ಡೇಟ್ ಆಫ್ ಬರ್ತ್ ಇದೆ ಹೇಳಿ ಮಾ. ಹೇಳಿ ಮಾ, ಮದ್ವೆ ಡೇಟ್ ಆಫ್ ಬರ್ತ್ ಇದೆ ಮೇಡಮ್. ಮದ್ವೆ ಆದ ದಿನಾಂಕವನ್ನ ಹೇಳಿ. 11/2/2001 ಮೇಡಮ್. 2001. ಮುಹೂರ್ತದ ಸಮಯ? 10:30 to 11:30 ಮೇಡಮ್. 1 to 12 ಒಂದು ಸಂಖ್ಯೆಯನ್ನ ಹೇಳಿ ಪೂರ್ಣಿಮಾ ಅವರೇ. 5 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ಇದು ಯಾವತ್ತೋ ಸತ್ತು ಹೋದ ಜಾತಕ. ಮಾನಸಿಕವಾಗಿ, ದೈಹಿಕವಾಗಿ, ದಾಂಪತ್ಯಿಕವಾಗಿ, ಆರೋಗ್ಯ ವಿಚಾರ, ಕುಟುಂಬ ವಿಚಾರ, ಹಣಕಾಸು ವಿಚಾರ, ನನ್ನವರು, ನಿನ್ನವರು, ಆತ್ಮೀಯರು, ಎಲ್ಲದರಲ್ಲೂ ಅಮಾವಾಸ್ಯೆಯನ್ನು ನೋಡಿರ್ತಕ್ಕಂಥ ಒಂದು ಪ್ರಭಾವ. ದೈಹಿಕವಾಗಿ ಹೋಗ್ಬಿಟ್ಟಿದ್ದೀರ, ಮಾನಸಿಕವಾಗಿ ಇದ್ದೀರಾ ಅಷ್ಟೆ. ಹೌದು ಅಲ್ವ? ಹೌದು ಗುರುಜಿ. ಎಷ್ಟೋ ಬಾರಿ ಆತ್ಮಹತ್ಯೆ ಮಾಡ್ಕೋಬಿಡೋಣ, ಹೊರಟೋಗ್ಬಿಡೋಣ, ನನ್ನ ಜೀವನ ಇಷ್ಟೇ, ಕತ್ತಲೆಯೇ, ಉಳಿದೇ ಇಲ್ವಾ, ಬರೀ ಬೆಂಗಾಡಿನ ಮರಳುಗಾಡಿನಲ್ಲೇ ಓಡಾಡೋದ ಅನ್ನತಕ್ಕಂಥ ಛಾಯೆ ಆಗಿಬಿಟ್ಟಿದೆ. ಹೌದೋ ಅಲ್ವ? ಹೌದು ಗುರುಜಿ, ಹೌದು. ಸರಿ, ಇದನ್ನ ಕೇಂದ್ರಾಧಿಪತಿ ದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ. ಶನಿ ಕುಜ ಸಂಗಮಗಳಾಗಬಾರ್ದು ಈ ಒಂದು ಮಾಂಗಲ್ಯ ಸ್ಥಾನದ ಮೇಲೆ, ಕುಟುಂಬ ಸ್ಥಾನದ ಮೇಲೆ, ಅವಸಾನ ಸ್ಥಾನದ ಮೇಲೆ, ನಷ್ಟ ಸ್ಥಾನದ ಮೇಲೆ ಏನಾದರೂ ಒಂದು ಅನಾಹುತ ತಂದಿಡುತ್ತೆ. ಇದಿಷ್ಟು ಪ್ರಭಾವವು ಈ ಜಾತಕಕ್ಕಿರ್ತಕ್ಕಂಥದ್ದು. ತಾಯಿ, ಮೊದಲು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಆದರೂ ಹತ್ತಿರದಲ್ಲಿದ್ದರೆ ಸಂಕಲ್ಪ ಮಾಡಿಕೊಳ್ಳಿ, ತಿಂಗಳಿಗೊಂದು ಮಂಗಳವಾರ ಹೋಗ್ಬಿಟ್ಟು ಒಂದು ಬೊಗಸೆ ತೊಗರಿ ಬೇಳೆ, ಅದು ಕರೆಕ್ಟಾಗಿ 900 ಗ್ರಾಮ್ ಇದ್ದರೆ ತುಂಬ ಒಳ್ಳೆಯದು, 90 ಗ್ರಾಮ್ ಅದು ಕರೆಕ್ಟಾಗಿರಬೇಕು, ಅಷ್ಟೇ ಇರಬೇಕು. ಅದರ ಜೊತೆಯಲ್ಲಿ ಒಂದಿಷ್ಟಿಷ್ಟು ಅಚ್ಚು ಬೆಲ್ಲ, ಅದು ಕೂಡ 90 ಗ್ರಾಮ್ ಇರಬೇಕು. 2 ಅಚ್ಚು ಬೆಲ್ಲ, 90 ಗ್ರಾಮ್ ಇಲ್ಲ 900 ಗ್ರಾಮ್ ತೊಗರಿ ಬೇಳೆ, ಇಷ್ಟನ್ನೇ ಕೊಡಬೇಕು. ಕೊಟ್ಟು ಅರ್ಚನೆ ಮಾಡಿಸಿ ಬರ್ತಕ್ಕಂಥದ್ದು 9 ಮಂಗಳವಾರ, ಅದು ತಿಂಗಳಿಗೆ 1 ಮಂಗಳವಾರನೇ ಪೂಜೆ ಮಾಡಬೇಕು. ಗುರುಜಿ ಹೇಳಿದ್ದಾರೆ, ಒಂದೇ ಸಲ ಸಿಕ್ಕಾಬಿಟ್ಟು ಗೊಬ್ಬರ ತಗೊಬಂದು ಸುರಿದು ಬಿಡ್ತೇನೆ, ಎರಡೇ ದಿನದಲ್ಲಿ ಆ ಮರ ಹಣ್ಣು ಬಿಟ್ಬಿಡುತ್ತೆ ಅಂದ್ರೆ ಅದು ನಿಮ್ಮ ಭ್ರಮ. ಅದಕ್ಕಿಂತ ಇಷ್ಟು ದಿನ ಅಂತ ಸಮಯ ಬೇಕಾಗುತ್ತೆ. ನಾವು ಕೂಡ ಇಷ್ಟು ಎತ್ತರ ಆಗಲಿಕ್ಕೆ ವರ್ಷಗಟ್ಟಲೆ ನಮ್ಮ ತಂದೆ ತಾಯಿ ಪೋಷಿಸಿರ್ತಾರೆ, ಹಾಗೆಯೇ ನೀವು ಅಷ್ಟೆ. ಇದನ್ನು ಮಾಡ್ತಕ್ಕಂಥದ್ದು ಮಾಡಿ ಒಮ್ಮೆ ಈ ಒಂದು ನಿಮಿಷಾಂಬ ಕ್ಷೇತ್ರಕ್ಕೆ ಹೋಗಬೇಕಾಗುತ್ತೆ. ಯಾವುದಾದ್ರೂ ಅಮಾವಾಸ್ಯ ಇಲ್ಲ ಪೌರ್ಣಮಿ ಸಂದರ್ಭದಲ್ಲಿ ಹೋಗಿ. ಅಮಾವಾಸ್ಯ, ಚತುರ್ದಶಿ, ಅಷ್ಟಮಿ, ದಶಮಿ ಈ ದಿನಗಳಲ್ಲಿ, ಅಂದರೆ ಅಮಾವಾಸ್ಯೆಯಿಂದ 8ನೇ ದಿನವನ್ನು ಅಷ್ಟಮಿ ಅಂತೇವೆ, ಅದೇ ರೀತಿ ಪೌರ್ಣಮಿಯಿಂದ 8ನೇ ದಿನವನ್ನು ಅಷ್ಟಮಿ ಅನ್ನತಕ್ಕಂಥದ್ದು. ಪೌರ್ಣಮಿಯಿಂದ 8ನೇ ದಿನವಾದಂಥ ಅಷ್ಟಮಿ ಮತ್ತು 10ನೇ ದಿನವನ್ನು ದಶಮಿ ಅಂತೇವೆ, ಹಾಗೂ 14ನೇ ದಿನವನ್ನು ಚತುರ್ದಶಿ ಅನ್ನತಕ್ಕಂಥದ್ದು ಮಾತು ಹೇಳ್ತೇವೆ, ಹಾಗೂ ಅಮಾವಾಸ್ಯೆ. ಈ ಒಂದು 4 ದಿನಗಳಲ್ಲಿ ಒಂದು ದಿನ ಕಂಪಲ್ಸರಿ ಹೋಗ್ತಕ್ಕಂಥದ್ದು, ಹೋಗಲೇಬೇಕು. ಹೋಗಿಬಿಟ್ಟು ಮಹಾಸಂಕಲ್ಪ ಅನ್ನತಕ್ಕಂಥ ಒಂದು ಪೂಜೆ ಮಾಡ್ತಾರೆ, ಮಾಡಲೇಬೇಕು. ಅಲ್ಲಿಗೆ ಹೋದಾಗ ಒಂದು 4 ಜನಕ್ಕೆ 6-6 ಹಸಿರು ಬಳೆಯನ್ನು ಹೆಣ್ಣು ಮಕ್ಕಳಿಗೆ, 4 ಇಲ್ಲ 6 ಜನಕ್ಕೆ ಆ ರಾಹು ಪ್ರಭಾವ ಹಾಗೂ ಶುಕ್ರ ಪ್ರಭಾವ ಅಂತ ಹೇಳ್ತೇವೆ. ರಾಹು ಬೆಳೆದಿದೆ, ಗರ ಬೆಳೆದಿದೆ ಈ ಕುಟುಂಬಕ್ಕೆ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಸೊ 4 ಜನ ಹೆಣ್ಣು ಮಕ್ಕಳಿಗೆ ತೆಂಗಿನಕಾಯಿಯನ್ನು ಅದರ ಜೊತೆಯಲ್ಲಿ ಹಸಿರು ಬ್ಲೌಸ್ ಪೀಸನ್ನು ಕೊಡಲೇಬೇಕು. ಒಂದು 6-6 ಹಸಿರು ಬಳೆಯನ್ನು ಕೊಡತಕ್ಕಂಥದ್ದು ಮಾಡಬೇಕು. ಇದನ್ನು ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ನೀವೇ ಕರೆ ಮಾಡಿ ಹೇಳ್ತೀರಾ ಚೆನ್ನಾಗಿದ್ದೇನೆ ಅಂತ, ಹೋಗಿ ಬನ್ನಿ. ಪೂರ್ಣಿಮಾ ಅವರೇ, ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಕೃಷಿ ವಿರಾಮಕ್ಕೂ ಮುನ್ನ ನೀವು ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತಾ ಇದ್ರಿ, ಏನಪ್ಪಾ ಅಂದ್ರೆ ಶುಕ್ರ ಮತ್ತು ಗುರುವಿನ ಪರಿವರ್ತನೆ ಆಗ್ತಿದೆ, ಇದರ ಪ್ರಭಾವ ಎಲ್ಲ ರಾಶಿಗಳ ಮೇಲೂ ಆಗ್ಲಿದೆ ಅಂತ. ಏನ್ ಗುರುಜಿ ಅದು? ಖಂಡಿತ, ಗುರು ಬಂದು ಪುತ್ರಕಾರಕ, ಸಂತಾನಕಾರಕ. ಶುಕ್ರ ಬಂದು ವಾಹನ, ಆಭರಣ,
ಒಂಥರ ಮೋಜು ಮಸ್ತಿ ಹೈ ಹೆಣ್ಣು ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ನವರತ್ನ ಇವುಗಳೆಲ್ಲದರ ಒಂದು ಕಾರಕತ್ವ ಕೊಡ್ತಾನೆ. ಅಂದರೆ ಇದೆ, ಅದನ್ನು ಹಾಕ್ಕೊಂಡು ತೋರಿಸ್ಕೊಳ್ಳೋದು. ಕೆಲವರು ಇರ್ತಾರೆ, ನೀವು ನೋಡಿರ್ತಾರೆ, ಹತ್ತತ್ತು ಉಂಗುರ ಹಾಕ್ಕೊಂಡಿರ್ತಾರೆ, ಹತ್ತತ್ತು ಚೈನ್ಗಳು ಹಾಕ್ಕೊಂಡಿರ್ತಾರೆ, ದೊಪ್ಪ ಚೈನ್ ಹಾಕ್ಕೊಂಡು ಇಲ್ಲೊಂದು ಎರಡು ಬಟನ್ ತೆಗೆದ್ಬಿಟ್ಟು ಹಾವು ಅಂತೆಲ್ಲ ಓಡಾಡ್ತಿರ್ತಾರೆ. ಕೆಲವು ಹೆಣ್ಮಕ್ಳು ಇಲ್ಲೊಂದು ಡಾಬು ಇಲ್ಲೊಂದು ಡಾಬು ಇಲ್ಲೊಂದು ಇಲ್ಲೊಂದು ಇಷ್ಟಿಷ್ಟು ದುಡ್ಡೆಲ್ಲ ಹಾಕ್ಕೊಂಡು ಸಿಂಗಾರ ಮಾಡ್ಕೊಂಡು ಓಡಾಡ್ತಿರ್ತಾರೆ, ನೋಡಿರ್ತೀರ. ಅದು ಶುಕ್ರ ಪ್ರಭಾವ. ಇರೋದು ಬೇರೆ, ತೋರಿಸ್ಕೊಳ್ಳೋದು ಬೇರೆ. ಸೀರೆ ಬೇರೆ, ರೇಷ್ಮೆ ಸೀರೆ ಬೇರೆ, ಸೀರೆ ಬೇರೆ, ಮೈಸೂರು ಸೀರೆ ಬೇರೆ, ಕಂಚಿ ಸೀರೆ ಬೇರೆ, ಈ ರೀತಿ ಅಂತಕ್ಕಂಥದ್ದು ಹೇಳ್ತೇವೆ. ಅದನ್ನು ಹಾಕ್ಕೊಂಡು ಕಾಲ್ಗೆಜ್ಜೆ ಬೇರೆ, ಸದ್ದು ಬರ್ತಕ್ಕಂಥ ಕಾಲ್ಗೆಜ್ಜೆ ಬೇರೆ. ಕೆಲವು ಕಾಲ್ಗೆಜ್ಜೆ ಹಾಕ್ಕೊಂಡಿರ್ತಾರೆ, ನಮ್ಗೆ ಗೊತ್ತೇ ಆಗೋದಿಲ್ಲ. ಕೆಲವರು ಹಾಕ್ಕೊಂಡಿದ್ರೆ ಆ ಮನೆಯೆಲ್ಲ ಸದ್ದು, ಗಲ್ಲು 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 ಅಂತ. ಆ ಮನೇಲಿ ಒಂದು ಹೆಣ್ಮಗು ಇದೆ ಅಂತಕ್ಕಂಥದ್ದು ಹೌದಲ್ವೋ? ಎಲ್ಲರೂ ಬಟ್ಟೆ ಹಾಕುತ್ತೀವಿ, ಕೆಲವು ಬಟ್ಟೆಗಳು ಮಿರಿ 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 ಮಿಸ್ತಿರ್ತವೆ, ಹಾಗೆ ನಮ್ಗೆ ಒಂಥರ ಕಣ್ಣಿಗೆ ಪಳಕ್ಕಂತ ಹೊಡ್ತಕ್ಕಂಥದ್ದು. ಅಂದ ಬೇರೆ, ಮಹಾ ಅಂದ ಬೇರೆ. ಕೆಲವ್ರು ನೋಡ್ಲಿಕ್ಕೆ ತುಂಬ ಚಂದ ಅನ್ಸುತ್ತೆ, ಆದ್ರೆ ಇನ್ನೂ ಕೆಲವರನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಅದು ಶುಕ್ರ. ನೋಡ್ಬೇಕು ಅನ್ಸೋದು ಗುರು. ಬಾ, ತೃಪ್ತವಾದಂಥ ಕುಟುಂಬ ಅಂತ. ಏನು ಕುಟುಂಬನಪ್ಪ ಅವ್ರದ್ದು, ದೊಡ್ಡ ಕುಟುಂಬನಪ್ಪ ಅವ್ರದ್ದು ಅಂತೆಲ್ಲ ಮಾತಾಡ್ತೀವಲ್ಲ, ಅದು. ಊಟ ಬೇರೆ, ಹಲವಾರು ವಿಧ 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 ವಿಧವಾದಂಥ ಭಕ್ಷ್ಯಗಳಿಟ್ಕೊಂಡು ತಿನ್ನೋದು ಬೇರೆ. ಅದ್ರ ಜೊತೆನಿಲ್ಲ, ಹಣ್ಣುಗಳು ಹಂಪಲುಗಳೆಲ್ಲ ತಿನ್ನೋದು ಬೇರೆ, ಅದು ಶುಕ್ರ. ಸೊ ಇವರಿಬ್ರು ಜಾಗ ಚೇಂಜ್ ಮಾಡ್ಕೋಬಿಟ್ಟಿದ್ದಾರೆ. ನೀನು ನನ್ನ ಮನೆಗೆ ಬಾ, ನಾನು ನಿನ್ನ ಮನೆಗೆ ಬರ್ತೇನೆ, ನೋಡೋಣ ಯಾರ್ಯಾರಿಗೆ ಏನಾದರೂ ಒಂದು ಸ್ವಲ್ಪ ಕೊಡೋಣ ಅಂತ. ಮೇಷರಾಶಿಗೆ ಭಾಗ್ಯೋದಯ. ಶುಕ್ರನ ಮನೆಯಲ್ಲಿ ಗುರು, ಗುರು ಮನೆಯಲ್ಲಿ ಶುಕ್ರ. ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆಯಾಗದವರಿಗೆ ಮದುವೆ, ವಿವಾಹ ನಿಧಾನ ಆಗಿರ್ತಕ್ಕಂಥವರಿಗೆ ವಿವಾಹ, ಸೆಕೆಂಡ್ ಮ್ಯಾರೇಜಸ್ ಮಾಡ್ಕೋಬೇಕು. ಗುರು ವಕ್ರ ಅಲ್ವಾ, ವಕ್ರವಾಗಿ ಆದರೂ ಮದುವೆ ಆಗಬೇಕು. ಲೇಟ್ ಮ್ಯಾರೇಜಸ್, ಡೈವರ್ಸ್ ಮ್ಯಾರೇಜಸ್, ವಿಡೋ ಮ್ಯಾರೇಜಸ್, ಈ ಥರದ ಒಂದು ಯೋಜನೆಗಳಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಬಂದು ಕುಳಿತಿದ್ದಾನೆ. ಬೇಡ ಅಂದ್ಕೊಂಡಿರೋರು ಕೂಡ ಆಸೆ ಹೊಡ್ಸುತ್ತೆ. ಮಹಾ ಅಂದ, ಏನಪ್ಪ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ದುಡ್ಡು ಕಾರಪ್ಪ, ಕಾರ್ ಬೇರೆ, ಕೋಟ್ಯಾಂತರ ರೂಪಾಯಿ ಬೆಲೆಯ ಕಾರ್ ಬೇರೆ. ಅಲ್ಲಿ ಶುಕ್ರ ಪ್ರಭಾವ ಇರಬೇಕು. ವಿಮಾನಯಾನ ಬೇರೆ, ಸ್ವಂತಕ್ಕೆ ಹೆಲಿಕಾಪ್ಟರ್ ಇಟ್ಕೊಳ್ಳೋದು ಬೇರೆ, ಹೌದಲ್ವಾ? ಅಂಥ ಒಂದು ಪ್ರಭಾವ ಈ ಒಂದು ಮೇಷರಾಶಿಗಿರುತ್ತೆ. ಸೊ ಮದುವೆನೇ ಬೇಡ ಅಂದ್ಕೊಂಡಿರೋರು ಮದುವೆಗೆ ಒಪ್ತಾರೆ. ಗುರು ವಕ್ರ, ಹೇಗಾದರೂ ಮಗು ಆಗಬೇಕು ಥ್ರೂ ಟ್ರೀಟ್ಮೆಂಟ್ ಮೆಡಿಸಿನ್ ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿರೋ ಅಂಥ ಮೇಷರಾಶಿಯವರಿಗೆ ವಿಶೇಷವಾದಂಥ ಪುತ್ರ ಸಂತಾನ. ಇನ್ನು ವೃಷಭ ರಾಶಿ ಹಾಗೂ ಮಿಕ್ಕ ರಾಶಿಗಳ ಫಲಾಫಲಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ ಮೇಡಮ್. ನಮಸ್ತೆ, ಯಾರಮ್ಮ ಮಾತಾಡ್ತಿರೋದು? ಮೇಡಮ್ ಭಾಗ್ಯ ಅಂತ. ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಭಾಗ್ಯ ಅವರೇ. ಮಾಗಡಿಯಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿಮ್ಮ. 21/6/88 ಮೇಡಮ್. ಸಮಯ? ಸಮಯ ಬೆಳಗ್ಗೆ 8:30 ಮೇಡಮ್, ಬುಧವಾರ. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಭಾಗ್ಯ ಅವರೇ. 6 ಮೇಡಮ್. 6. ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನಂದ ಮೂಲ ನಕ್ಷತ್ರ ಧನುರ್ ರಾಶಿ ಬರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಳತೃ ದೋಷವಿರುವ ಜಾತಕ, ಎಲ್ಲೋ ದಾಂಪತ್ಯದಲ್ಲೊಂದು ಕಪ್ಪು ಚುಕ್ಕೆ ಬೀಳಬೇಕು, ಕುಟುಂಬದಲ್ಲಿ ಕಪ್ಪು ಚುಕ್ಕೆ ಬೀಳಬೇಕು. ಮೂಲ ನಕ್ಷತ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನೇರವಾಗಿ ಹೇಳ್ತಾನೆ. ಅದು ನಿಮ್ಮ ಜಾತಕದಲ್ಲಿ ಒಂದು ಕಳತೃ ದೋಷ ಇದೆ. ಸೊ ಕನ್ಫರ್ಮ್, ದಾಂಪತ್ಯದಲ್ಲಿ ಒಂದು ಕಪ್ಪು ಚುಕ್ಕೆ, ಕುಟುಂಬ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ. ಹೌದು ಅಲ್ವೋ? ಹೌದು ಗುರುಜಿ. ಆದ್ರೆ ನಿಮ್ ಮನ್ಸಲ್ಲಿ ಕುಳಿತ್ಕೊಂಡಿರೋದು ಏನು ಅಂದ್ರೆ, ನಂದು ಮೂಲ ನಕ್ಷತ್ರ, ಅದಕ್ಕೆ ಹೀಗಾಗ್ಬಿಡ್ತು, ನನ್ನ ಜೀವನಕ್ಕೆ ಈ ತರ ಕುತ್ತಾಗ್ಬಿಡ್ತು, ನಾನ್ ಯಾಕೆ ಹಿಂಗಾಗೋದೆ, ನನಗೆ ಯಾಕೆ ಈ ತರ ಸಮಸ್ಯೆ ಬಂತು, ಈ ತರದ್ ಕುಳಿತ್ಕೊಬಿಟ್ಟಿದೆ, ನಾನ್ ದುರದೃಷ್ಟವಂತೆ, ನನ್ನಿಂದ ಯಾರೂ ಚೆನ್ನಾಗಿಲ್ಲ, ನನ್ಗೇನೂ ಬೇಡ, ಈ ತರದ ಒಂದು ಭಾವ ಅನ್ನಿಸ್ಬಿಟ್ಟಿದೆ. ಹೌದೋ ಅಲ್ವೋ ತಾಯಿ? ಹೌದು ಗುರುಜಿ. ಮೂಲ ನಕ್ಷತ್ರಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ತಾಯಿ. ಯಾಕೆ ಅಂದ್ರೆ ಆ ಮೂಲ ಮಹಾಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತ ಆ ಒಂದು ಲಕ್ಷ್ಮೀ ದೇವಿಯನ್ನೇ ನಾವಿಟ್ಟು ಪ್ರತಿನಿತ್ಯ ಪೂಜೆ ಮಾಡ್ಕೋತೇವೆ. ಆ ಹನುಮಂತನನ್ನ ಅತಿಮುಖ್ಯವಾಗಿ ನೋಡಿ, ಆತನು ಮೂಲ ನಕ್ಷತ್ರವೇ, ಅದಕ್ಕೆ ಆ ಶಕ್ತಿ, ಆ ವರಪುತ್ರ, ವಾಯುಪುತ್ರ ಅನ್ನತಕ್ಕಂಥದ್ದು ಅದೆಲ್ಲ ಮನಸ್ಸಿಂದ ತೆಗಿರಿ. ಆ ಕಳತು ದೋಷಕ್ಕೆ ಹೇಳ್ತೇನೆ ಅಷ್ಟು ಮಾಡಿ. ಯಾವಾಗಾದ್ರೂ ಆಯ್ತು ಅಂದ್ರೆ, ಕೈವಾರ ಕ್ಷೇತ್ರ ಇದೆ, ಕೋಲಾರ ಹತ್ರ ಬರುತ್ತೆ, ತುಂಬಾ ವಿಶೇಷ. ಅಲ್ಲಿ ನಾನು ಎಲ್ಲೂ ನೋಡದ ಒಂದು ಕನ್ಯಾದಾನದ ಒಂದು ವಿಶೇಷವಾದಂಥ ಮಹತ್ವ ಇದೆ.
ಇದು ಕಳತೃ ದೋಷಕ್ಕೆ ರಾಮಬಾಣ. ಅಂದ್ರೆ ನೀವು ಮಾಡಿದಂತ ಸಹಾಯದ ದುಡ್ಡಿಂದ ಯಾರಾದರೂ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಸ್ತಾರೆ ಫ್ರೀಯಾಗಿ. ಬಡ ಹೆಣ್ಣು ಮಕ್ಕಳು ಹೋದ್ರೆ ಅಲ್ಲೇ ತಾಳಿ ಕೊಟ್ಟು ಸೀರೆ ಕೊಟ್ಟು ಆ ಒಂದು ನೀವೆಷ್ಟು ಜನ ಕರ್ಕೊಂಡು ಹೋಗ್ತಾರೋ ಆ ಬಡ ಕುಟುಂಬದವರು ಒಂದು 30 ಜನ 300 ಜನ ಅಂದ್ರೂ ಊಟ ಹಾಕಿ ಸೇಮ್ ಮದುವೆ ಸಂಪ್ರದಾಯದಂತೆಯೇ ಮಾಡಿಕೊಡ್ತಾರೆ. ದುಡ್ಡು ಕೊಡೋದೇನೂ ಇಲ್ಲ, ಬರೀ 300 ರೂಪಾಯಿ ನಾವು ಕಟ್ಟಿಸ್ಕೊಂಡ್ರೆ ಜಾಸ್ತಿ 300 500 ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಅಷ್ಟೇ ಕಟ್ಟಿಸ್ಕೊಳ್ಳೋದು. ಯಾರು ಬೇಕಾದರೂ ನಿತ್ಯ ವಿವಾಹ ಮಹೋತ್ಸವ ನಡೀತಕ್ಕಂಥ ಸ್ಥಳ, ನಿಜವಾಗ್ಲೂ ತುಂಬ ಖುಷಿಪಟ್ಟಂತ ಒಂದಿದು. ಸೊ ಕೆಲವ್ರಿಗೆ ಆಸೆ ಇರುತ್ತೆ ನಾವು ಮದುವೆಗಳು ಮಾಡಿಸ್ಬೇಕು ಅಂತ, ಆ ಆಸೆ ನೆರವೇರದವರು ಕೂಡ ಇಲ್ಲಿ ಹೋಗ್ಬಿಟ್ಟು ಕನ್ಯಾದಾನಕ್ಕೆ ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ನಿಮ್ಮ ಹೆಸರಲ್ಲಿ ಒಬ್ರಿಗೆ ತಾಳಿ ಕೊಡಿಸ್ಕೊಡ್ತಾರೆ. ಆ ಊಟ ಬಟ್ಟೆ ವ್ಯವಸ್ಥೆ, ಎಷ್ಟೋ ಜನಕ್ಕೆ ಮದುವೆ ಮಾಡಿಸೋಕೆ ಶಕ್ತಿ ಇರೋಲ್ಲ, ಎಷ್ಟೋ ಜನಕ್ಕೆ ಅದರಿಂದಲೇ ಮದುವೆ ಆಗದೆ ಹಾಗೆ ಉಳಿದು ಬಿಟ್ಟಿರ್ತಾರೆ. ನಮ್ಗೆ ಯಾರು ದಿಕ್ಕು ಗುರುಜಿ ಅನ್ನೋರಿಗೆ ನಾನು ನೇರವಾಗಿ ಹೇಳ್ತೀನಿ, ಕೈವಾರ ಕ್ಷೇತ್ರ ಕೈವಾರ ತಾತೆಯರಿಗೆ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಆ ಹೆಣ್ಮಕ್ಳು ಕಣ್ಣೀರು ಹಾಕ್ಬಿಟ್ರೆ ತನ್ನ ಹೆಂಡತಿಗೆ ಉಪವಾಸ ಆಗ್ತಿದ್ರಂತೆ, ತನ್ನ ಹತ್ರ ಇದ್ದಂತ ಬಳೆಗಳನ್ನೆಲ್ಲ ಅವ್ರು ಕೈ ತುಂಬಿಸೋರಂತೆ. ಅದಕ್ಕೆ ಅಲ್ಲಿ ಬಳೆ ಶಾಸ್ತ್ರ ಕೂಡ ಉಂಟು. ನಿಮಗೆ ಕನ್ಯಾದಾನ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಬಳೆ ಶಾಸ್ತ್ರ ಮಾಡಿಸ್ಬೋದು. ನಿಮ್ಮ ದುಡ್ಡಿನಿಂದ ಯಾರಾದರೂ ಮುತ್ತೈದೆಯರಿಗೆ ಇಲ್ಲ ಹೆಣ್ಮಕ್ಳಿಗೆ ಬಳೆ ತೊಡಿಸ್ತಾರೆ ಅಲ್ಲಿ ನಿಮ್ಮ ಹೆಸರು ಹೇಳಿ. ಅದು ಕಳತೃ ದೋಷಕ್ಕೊಂದು ರಾಮಬಾಣ. ಆ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ನಗು ನಗ್ತಾ ಇದ್ರೆ ಆ ನಗು ನಿಮ್ಮ ಕುಟುಂಬದಲ್ಲೂ ನಗು ತರಿಸುತ್ತೆ, ಇದು ಸತ್ಯ. ಇದನ್ನ ನಿಮಗಾದಾಗ ಒಂದ್ಸಲಿ ಹೋಗಿ ಅಲ್ಲಿ ಮಾಡ್ಕೊಂಡು ಬಾ ತಾಯಿ, ತುಂಬಾ ಒಳ್ಳೇದಾಗುತ್ತೆ. ಈ ಕಳತೃ ದೋಷಕ್ಕೆ ಆ ಪೀಡೆ ಆ ನೋವು ಹೊರಟೋಗುತ್ತೆ, ನೆಮ್ಮದಿ ನಿನ್ನದಾಗುತ್ತಮ್ಮ, ಒಳ್ಳೇದಿದೆ, ಹೋಗ್ ಬನ್ನಿ. ಧನ್ಯವಾದಗಳು ಭಾಗ್ಯ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಕರೆಯನ್ನ ಮಾಡಿದ್ದಕ್ಕಾಗಿ. ಗುಜಿ, ನೀವು ಹೇಳ್ತಿದ್ರಿ ಮೇಷ ರಾಶಿಗೆ ಹೇಗಿರುತ್ತೆ ಒಂದು ಶುಕ್ರ ಮತ್ತು ಗುರುವಿನ ಪರಿವರ್ತನೆಯ ಪ್ರಭಾವ ಅಂತ, ವೃಷಭ ರಾಶಿಗೆ ಹೇಗಿದೆ ಗುರುಜಿ? ವೃಷಭ ರಾಶಿಗೆ ನೋಡಿ, ಗುರು ಬಂದು ಮಾರಕ, ಸೊ ಅವನ ಮನೆಯಲ್ಲಿ ಹೋಗಿ ನೀವೇ ಕುಳಿತುಕೊಂಡಾಗೆ ಮೊದಲೇ ಅವನ್ ಗುದ್ದಿಕ್ತಾನೆ, ಅವನ ಮನೆಗೆ ನೀವೇ ಬೈ ಚಾನ್ಸ್ ಹೋಗ್ಬಿಟ್ಟಿದ್ದೀರಾ. ಹಾಗೂ ಆ ಶುಕ್ರನ್ ಕಂಡ್ರೆ ಗುರುಗಾಗೋಲ್ಲ, ಏಯ್ ನಂದೇ ಸರಿ ನ್ಯಾಯ ನೀತಿ ಧರ್ಮ ಅಂತ, ಶುಕ್ರ ದುಡ್ಡು ಕೊಟ್ಟು ನಾನು ಕೊಂಡ್ಕೋಬಲ್ಲೆ ಅಂತಾನೆ. ದುಡ್ಡಿದ್ರೆ ದೊಡ್ಡಪ್ಪ ನಾನು, ಶುಕ್ರನ್ ಭಾವ ಅದು. ಗುರು ಬುದ್ಧಿ ಜ್ಞಾನ ಇದ್ದರೆ ಸರಿ ಅಂತ, ಶುಕ್ರ ಬುದ್ಧಿ ಜ್ಞಾನ ಪಕ್ಕಕ್ಕೆ ಬಿಸಾಕು, ನನ್ನ ಜೇಬಿನ ತುಂಬ ರೊಕ್ಕ ಇದ್ರೆ ಸಾಕು, ಅದು ಆ ತತ್ವ. ಸೊ ಇಬ್ಬರು ಚೇಂಜ್ ಮಾಡ್ಕೋಬಿಟ್ಟಿದೆ ಅಂದ್ರೆ ಅನ್ಯಾಯ ಮಾರ್ಗದಲ್ಲಾದ್ರೂ ಟಿಕೆಟ್ ಪಡೀಲಿಕ್ಕೆ ನೋಡ್ತೀರಾ, ಬೇರೆಯವ್ರ ಹೆಸರು ಕೆಸರು ಚಾಟ ಮಾಡ್ಲಿಕ್ಕೆ ನೋಡ್ತೀರಾ, ರಾಜಕೀಯಕ್ಕೆ ಬರಬೇಕು, ದುಡಿದಿದ್ದಲ್ಲ ಶುಕ್ರ ಅಷ್ಟೊಂದ ಕುಳಿತಿದ್ದಾನೆ ನೋಡಿ. ಗುರು ಬಂದು ಜನ ವಕ್ರ ಹೊಗಳಿಕೆಗೆ ಬೆರಗಾಗಿ ತೆಗೆದು ಹಂಚ್ತಕ್ಕಂಥದ್ದು, ವಕ್ರವಾಗಿ ಸಂಪಾದನೆ ಮಾಡೋದು, ಲಂಚ ತಗೊಳ್ಳೋದು, ಮೋಸ ಮಾಡೋದು, ಇದಕ್ಕೆಲ್ಲ ಏನಾದರೂ ಮಕ್ಕಳಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಗುರು ವಕ್ರ ಪುತ್ರಕಾರಕ, ನಮ್ಮ ಅಪ್ಪನ ಆಸ್ತಿನಲ್ಲಿ ನಮಗೆ ಪಾಲು ಬರಬೇಕು, ನಮ್ಮಪ್ಪ ಯಾರ್ಯಾರಿಗೋ ಕೊಡ್ತಾವನೆ, ಎರಡನೇವ್ರಿಗೋ ಮೂರನೇವ್ರಿಗೋ ಕೊಡ್ತಾವನೆ, ಹಂಚಿ ಬಿಡ್ತಾವನೆ ಅನ್ನತಕ್ಕಂಥದ್ದಾಗುತ್ತೆ. ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡಿಸುತ್ತಾನೆ. ಗುರು ಬಂದು ಕುಳ್ತಿದ್ದಾನೆ ಲಗ್ನದಲ್ಲಿ, ಒಳ್ಳೇದಕ್ಕೆ ಖರ್ಚು ಮಾಡು ಅಂತಾನೆ. ತಗೋ ಶಿರಡಿಗೆ ಕರ್ಕೊಂಡು ಹೋಗು, ಮಂತ್ರಾಲಯ ಕರ್ಕೊಂಡು ಹೋಗು, ಧರ್ಮ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗು, ದೈವ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗು. ಸ್ತ್ರೀ ಸುಖಕ್ಕೋಸ್ಕರ ಖರ್ಚು ಮಾಡಬೇಕು ಅಂತ ನಿಮ್ಮದಿದ್ರೆ ಇಲ್ಲ ಇಲ್ಲ ಗೋದಾನ ಅದಕ್ಕೆ ಮಾಡಿಸು ಅಂತಾನೆ ಗುರು. ದೈವ ಕಾರ್ಯ ಧರ್ಮಸ್ಥಳ, ದೇವಸ್ಥಳ, ತೀರ್ಥಸ್ಥಳ ಅಂಥ ಸ್ಥಳಗಳಲ್ಲಿ ಅನ್ನದಾನ ಮಾಡಿಸು ಅನ್ನತಕ್ಕಂಥ ಒಂದು ಭಾವವನ್ನು ಉತ್ಪಾದನೆ ಮಾಡ್ತಾನೆ. ಯಾವತ್ತೂ ಕೈ ಬಿಸಿದಿರೋರು ಅಂಥ ಕಾರ್ಯಗಳಿಗೆ ಈಗ ಹೆಚ್ಚೆಚ್ಚು ಮಾಡಿಸ್ತಕ್ಕಂಥದ್ದಾಗುತ್ತೆ. ಕೋರ್ಟಿನ ತಕರಾರೊಂದು ಬಡಿದು ಹಾಕ್ತಕ್ಕಂಥದ್ದಾಗುತ್ತೆ. ಅಣ್ಣನೋರ್ವನೇನಾದರೂ ಇದ್ದರೆ ಅವನಿಂದ ತಕರಾರು ಬರ್ತಕ್ಕಂಥದ್ದಾಗುತ್ತೆ. ಗುರು ತುಂಬ ಸಿಹಿ, ಅವನ ಮನೆಯಲ್ಲಿ ಮಹಾ ಸಿಹಿ ಆದಂಥ ಶುಕ್ರ ಸೇರ್ಕೊಂಡಿರೋದ್ರಿಂದ ಶುಗರ್ ಪ್ರಾಬ್ಲಮ್ ಇಂಪ್ಯಾಕ್ಟ್ ಆಗೋದಾಗ್ಬಿಡುತ್ತೆ, ಎಚ್ಚರಿಕೆ. ಅಪಮಾನ ಬರ್ತಕ್ಕಂಥದ್ದಾಗುತ್ತೆ, ವಿಪರೀತ. ಶುಕ್ರ ಹೋಗಿ ಗುರು ಮನೆಯಲ್ಲಿ ಕುಳಿತಿದ್ದಾನೆ. ಸೊ ನೀವೆಷ್ಟೇ ಒಳ್ಳೆಯವರಾದರೂ ಕೂಡ ಆ ಗುರುವಿನ ಮನೆಗೆ ಹೋಗ್ಬಿಟ್ಟು ಕೂಡ ಶುಕ್ರ ಭಾವ ಏನು ಹೀಗೆ ಅಂತ ಒಂದು ಲಗಾಮ್ ಜೀವನ. ಶುಕ್ರ ಆಗಲ್ಲ, ಎಲ್ಲ ನೋಡೋ ಜೀವನ, ಎಲ್ಲ ಬೇಕು ಅವನಿಗೆ. ಸೊ ಅಲ್ಲೂ ಕೂಡ ಅಪಾರ್ಥ ಮಾಡತಕ್ಕಂಥ ಎಡವಟ್ಟಾಗುತ್ತೆ. ಸ್ನೇಹಿತರಿಂದ ಅಪವಾದಕ್ಕೊಳಗಾಗುವರಿ, ವಿಪರೀತ ಸ್ತ್ರೀ ಮೋಹಕ್ಕೆ ಒಳಗಾಗ್ತಕ್ಕಂಥದ್ದಾಗುವರಿ, ಗುಪ್ತ ರೋಗಗಳಿಂದ ನಲಗ್ತಕ್ಕಂಥದ್ದಾಗುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಿ ಏನಾದರೂ ಇದ್ರೆ
ವಿಶೇಷ ಹೆಸರು ಸಂಪಾದಿಸುವಿರಿ, ಅನಾಥಾಶ್ರಮ, ವೃದ್ಧಾಶ್ರಮ, ಟ್ರಸ್ಟ್ಗಳು ಈ ಥರದ್ದೇನಾದರೂ ಮಾಡಿದರೆ, ಜನರಿಗೆ ಒಳ್ಳೇದು ಮಾಡ್ತಕ್ಕಂಥ ಕಾರ್ಯಗಳು ಇರ್ತಕ್ಕಂಥದ್ದಿದ್ರೆ ಅದ್ರಲ್ಲಿ ಒಳ್ಳೆ ಹೆಸರು ಬರ್ತಕ್ಕಂಥದ್ದಾಗುತ್ತೆ, ಆದರೂ ಕುತ್ಕೊಂಡು ಕೊರಗೋದು. ವೃಷಭ ಲಗ್ನ ಎಷ್ಟಾದರೂ ಲೆಕ್ಕಾಚಾರ, ಯಾಕಂದರೆ ಎರಡನೇ ಮನೆ ಬುಧ ಅಲ್ವಾ, ಫಸ್ಟ್ ನಾವು ಆಮೇಲೆ ಮಿಕ್ಕಿದವರು ಅನ್ನೋದು. ಅಯ್ಯೋ ಕೊಟ್ಬಿಟ್ಟೆ, ಅಯ್ಯೋ ಖರ್ಚು ಮಾಡಿಬಿಟ್ಟೆ, ಸುಮ್ಮನೆ ದುಡ್ಡು ತೋಲ್ ಮಾಡಿದೆ, ಯಾರಿಗೋಗೋಸ್ಕರ, ಯಾರ್ದೋ ತೃಪ್ತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಗುರು ಇನ್ನೊಬ್ಬರ ತೃಪ್ತಿ ನೋಡ್ತಾನೆ. ಶುಕ್ರ ತನ್ನದು ತನ್ನ ಮನೆಯದು ಅನ್ನತಕ್ಕಂಥದ್ದು, ತಾನು ಮಾತ್ರ ಚೆನ್ನಾಗಿರಬೇಕು, ತನ್ನ ಹೆಂಡತಿ ಚೆನ್ನಾಗಿರಬೇಕು, ತನ್ನ ಗಂಡ ಚೆನ್ನಾಗಿರಬೇಕು, ತಾನು ಮಾತ್ರ ಒಡವೆ ಹಾಕ್ಕೋಬೇಕು. ಗುರು ಆಗಲ್ಲ, ಕೊಡತಕ್ಕಂಥದ್ದು, ಹಂಚತಕ್ಕಂಥದ್ದು. ಮಕ್ಕಳಿಲ್ಲ ಅನ್ನತಕ್ಕಂಥದ್ದಾದರೆ, ಗುರುವಿನ ಮನೆಯಲ್ಲಿ ಶುಕ್ರ ಕುಳಿತಿದ್ದಾನೆ, IVF ಮೂಲಕ ಮಗು ಮಾಡ್ಕೋಬೇಕು, ಮನೆಗೊಂದು ಗಂಡು ಸಂತಾನವಿಲ್ಲ ಅನ್ನತಕ್ಕಂಥವ್ರು ಆಗಿರತಕ್ಕಂಥ ವೃಷಭ ರಾಶಿಯವರಿಗೆ ಗುರು ವಕ್ರನಾಗಿ ಪಂಚಮ ಸ್ಥಾನ ನೋಡ್ತಿದ್ದಾನೆ. ಸೋ ಮಕ್ಕಳಾಗುವ ಪೂರ್ಣ ಯೋಗವಿದೆ ಥ್ರೂ IVF, ನಾಟ್ ಡೈರೆಕ್ಟ್. ವಕ್ರ ನೇರವಾಗಿ ಹೋಗಲ್ಲ, ಹೀಗೆ ಹೋಗ್ಬೇಕು, ಅಡ್ಡದಾರಿಯಿಂದ ಮಗು ಮಾಡ್ಕೋಬೇಕು. ಮಕ್ಕಳಿಗೆ ಪರಸ್ಥಳ, ವಿದೇಶ, ವ್ಯವಹಾರ ಕಳಿಸ್ಬೇಕು. ನೇರವಾಗಿ ಹೋದ್ರೆ ಡಾಕ್ಯುಮೆಂಟ್ಸ್ ಯಾಕೋ ಇದೇ ಆಗ್ತಿಲ್ಲ, ಅಡ್ಡದಾರಿ, ಬೇರೆ ಊರಿಗೆ ಹೋಗೋದು, ಈ ಊರಿಗಾಗೋಲ್ಲ. ನಿನ್ನೆ ಒಂದು ಹೆಣ್ಮಗು ಬಂದಿದೆ, ಆಕೆಗೆ ಚಿಕ್ಕ ಮಗು ಆಗಿದ್ದಾಗ ಆ ಒಂದು ಒಳಗಡೆ ಏನೋ ಒಂದು ಕಾಯಿಲೆಯ ಪ್ರಭಾವ ಅದು. ಈಗ ಆಕೆ ವೀಸಾಗೆ ಅಪ್ಲೈ ಮಾಡಿದಾಗ ಮೆಡಿಕಲ್ ಟೆಸ್ಟಲ್ಲಿ ಒಳಗಡೆ ಆ ಇರತಕ್ಕಂಥ ಕಾಯಿಲೆಯ ಚಿಹ್ನೆಗಳು ಕಾಣಿಸಿದೆ. ಆಗಿದ್ದು ಬರೀ ಮಾರ್ಕ್ಗಳಷ್ಟೇ ಅಂತೆ. ಗೊತ್ಬಿಟ್ಟಿದ್ದಾರೆ, ಯು ಆರ್ ನಾಟ್ ಅಲೌಡ್ ಟು ಆ ಕಂಟ್ರಿ ಅಂತ. ಗುರುಗಳೇ, ಏನು ಮಾಡೋದು, ನಿನ್ನ ಗಂಡನಿಗೆ ಬೇರೆ ಊರಿಗೆ ಬರುತ್ತೆ, ಕೆನಡಾ, US, ಈ ಮಿಡ್ಲ್ ಈಸ್ಟ್ಗೆ ಬರಲ್ಲ ತಾಯಿ, ಅಲ್ಲಿಗೆ ಟ್ರೈ ಮಾಡೋಕ್ಕೆ ಹೇಳಿ, ಅಲ್ಲಿಗಾಗುತ್ತೆ. ಹೌದು ಗುರುಜಿ, ಕೆನಡಾಗೆ ಬಂದಿದೆ. ಈ ಥರ ಅಡ್ಡದಾರಿ, ಬೇರೆ ಊರು, ಬೇರೆ ದಾರಿ ಹೋಗ್ಬೇಕು ನೀವು ದೂರಕ್ಕೆ. ಹಾಗೆ ನಿಮಗೂ ಕೂಡ ಅಡ್ಡವಾಗಿ ಮಗು ಆಗಬೇಕು, ಹಾಗೆ ಅಡ್ಡವಾಗಿ ಮಕ್ಕಳಿಗೆ ದಾರಿ ಮಾಡಿಸಬೇಕು. ನೇರವಾಗಿ ಹೋಗಿ ನೋಡಿದ್ರೆ ಮದುವೆ ಮಾಡೋಕ್ಕಾಗಲ್ಲ ಅಂತ ಒಂದು ಫಲಾಫಲಗಳನ್ನು ನೋಡ್ತಕ್ಕಂಥದ್ದು. ಇನ್ನು ಮಿಥುನ್ ರಾಶಿಗೆ ಗುದ್ದ ಗೆಲುವ, ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣವಾ? ಹಲೋ, ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನಾನು ರಾಜಾಜಿನಗರದಿಂದ. ನಿಮ್ಮ ಹೆಸರು? ಶ್ರೀಮತಿ ಅಂತ. ಓ, ಶ್ರೀಮತಿ ಅವರ ಯಾರ ಬಗ್ಗೆ ಕೇಳ್ಬೇಕಮ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ಅವನು ರಾಘವೇಂದ್ರ ಅಂತ. ಹುಟ್ಟಿದ ದಿನಾಂಕ? 11/10/1981. ಸಮಯ? ರಾತ್ರಿ 1:05 ಮೇಡಮ್. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 5. 5ಾ? ಶ್ರೀಮತಿ ಮಾತಾಡಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ ಶಂಕರ, ನಮಸ್ತೆ. ನಿಮ್ಮ ಹತ್ರ ತುಂಬಾ ದಿನದಿಂದ ಮಾತಾಡ್ಬೇಕಂತ ಗುರುಜಿ ನೆನ್ಸಿದ್ದೆ, ಆದ್ರೆ ಏನೇ ಸಿಕ್ಕಿರಲಿ. ಏರ್ಲಿ, ಲಗ್ನಕ್ಕೆ ಶಾಪಗ್ರಸ್ತನಾಗಿ ರಾಹು ಕುಳಿತು ಬಿಟ್ಟಿದ್ದಾನೆ. ಆ ರಾಹು ವಿಶೇಷವಾಗಿ ಶನಿಭಾವದ ನಕ್ಷತ್ರದಲ್ಲೇ ಕುಳಿತು ಕಟಕ ಲಗ್ನಕ್ಕೆ ಕಂಟಕನಾಗಿ ದಾಂಪತ್ಯ, ಕುಟುಂಬ, ಉದ್ಯೋಗ ಇವುಗಳಿಗೆ ಒಂದು ರಿಮಾರ್ಕ್ ಆಗಿ ಕುಳಿತಿರ್ತಕ್ಕಂಥದ್ದು. ಇವರ ತಂದೆಗೂ ಕಂಟಕವಿದೆ. ಇವರ ತಂದೆ ಆಯುಷ್ಯಕ್ಕೂ, ಆರೋಗ್ಯಕ್ಕೂ, ಧನ ಸಂಪಾದನೆಗೂ ಕಂಟಕವಿದೆ. ತಾಯಿಯೂ ನಲಗಿದ್ದಾಳೆ, ಹೋರಾಟವೇ. ತಾಯಿಯ ಪೂರ್ಣ ಸಂಸ್ಕಾರವಿದ್ದರೂ ಯಾಕೋ ವೈರಾಗ್ಯ ಭರಿತನಾಗಿ ಕುಳಿತು ಬಿಟ್ಟಿದ್ದಾನೆ ಈ ಹುಡುಗ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದು ಗುರುಜಿ, ಅವನು ಉದ್ಯೋಗದಲ್ಲಿ ಯಾವಾಗ ನೋಡ್ರು ಅವನಿಗೆ ಜೀವದ ಮೇಲೆ ಬೇಜಾರು ಬಂದ್ಬಿಟ್ಟಿದೆ. ಶಾಪಗ್ರಸ್ತನಾಗಿ ರಾಹು ಕುಳಿತು ಬಿಟ್ಟಿದ್ದಾನೆ ಅಂತ ಹೇಳಿದ್ದು ಅದಕ್ಕೆ ತಾಯಿ. ಅಂದ್ರೆ ಶಾಪಗ್ರಸ್ತರಿಗೆ ಒಂಥರ ಏನು ಬೇಡ, ಎಲ್ಲ ಸೋಲು, ಎಲ್ಲ ಮುಳುಗೋಯ್ತು, ಏನೂ ಇಲ್ಲ ಅನ್ನತಕ್ಕಂಥದ್ದು ಅನ್ನಿಸುತ್ತೆ. ಆ ಒಂದು ಪುಷ್ಯ ನಕ್ಷತ್ರಕ್ಕೆ ವಿಶೇಷವಾಗಿ ಈ ಒಂದು ಜಾತಕದಲ್ಲಿ ಗುರು ಚೆನ್ನಾಗಿದೆ, ಆತಂಕ ಪಡ್ತಕ್ಕಂಥದ್ದೇನೂ ಬೇಡ. ಈ ಒಂದು ಕಟಕ ಲಗ್ನಕ್ಕೆ ನೋಡಿ, ಸುಮಾರು ಕಡಿಮೆ ಅಂದರೂ 2005 ನಿಮ್ಮ ಹುಡುಗನ ಜೀವನದಲ್ಲಿ ಬಿರುಗಾಳಿ, 2008 ಒಂದಾದ ಮೇಲೊಂದರಂತೆ 5 ಎಲ್ಲವೂ ಏರುಪೇರೆ. ಅವನಿಗೆ ನೋಡಿ, ಈ 4-5 ಈ ಸಂಕ್ರಾಂತಿ ಹಬ್ಬ ಹಿಂದೆ ಮುಂದೆ ಏನೋ ಒಂದು ಬೇಸರ ಮಾಡ್ಕೊಂಡಿರೋದು, ಕಣ್ಣೀರು ಹಾಕ್ಕೊಂಡಿರೋದು, ನೊಂದಿರೋದು, ಒಂಥರ ಹೆಣ್ಣಿಗಾಯ್ತ, ಪುಗ್ಲ ಕೊರಗ್ಬಿಟ್ಟಿರ್ತಾನೆ, ಸಾಕಾಗಬಿಟ್ಟಿದೆ ಅನ್ನಿಸ್ತಕ್ಕಂಥ ಒಂದು ಭಾವದಲ್ಲಿ ಕಣ್ಣೀರು ಹಾಕಿರ್ತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ? ಹೌದು. ಲಗ್ನ ಭಾವ ಬೇರೆ, ಪುಷ್ಯ ನಕ್ಷತ್ರ.
ಲಗ್ನ ಭಾವ ಬೇರೆ, ಪುಷ್ಯ ನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥದ್ದು. ಆದಷ್ಟು ಹತ್ತಿರದಲ್ಲಿಯೇ ಎಲ್ಲಿ ಆದರೂ ಅಯ್ಯಪ್ಪ ಕ್ಷೇತ್ರ ಇದ್ರೆ, ಅಯ್ಯಪ್ಪ ದೇವಸ್ಥಾನವಿದ್ರೆ ತಪ್ಪದೆ ಎಂಟು ಶನಿವಾರ ಎಳ್ಳೆಣ್ಣೆಯನ್ನೇ ದೀಪಕ್ಕೆ ಕೊಟ್ಟು ಬರತಕ್ಕಂಥದ್ದು, ಇಲ್ಲ ಬೆಣ್ಣೆಯನ್ನ ಅಭಿಷೇಕಕ್ಕೆ ಕೊಟ್ಟು ಬರತಕ್ಕಂಥದ್ದು ಮಾಡಿಸಲಿ, ತುಂಬಾ ವಿಶೇಷ ಆಗ್ತಕ್ಕಂಥದ್ದು. ಹಾಗೆ ತಪ್ಪದೆ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಪುಣ್ಯ ಫಲವನ್ನ ಹಂಚಬೇಕು, ನಮ್ಮ ಕರ್ಮ ಫಲವನ್ನಲ್ಲ. ಕೆಲವರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋದಾಗ ದಾನ ಮಾಡಿಬಿಟ್ಟು ಹೋಗ್ಬೇಕು ಅಂತ. ಅಲ್ಲ, ನಾವು ಹೋಗಿ ಭಗವಂತನ ಹತ್ರ ಕೋರಿಕೆಗಳಿಟ್ಟು ದರ್ಶನ ಮಾಡಿ ಆತನಿಗೆ ಅರ್ಚನೆ ಮಾಡಿಸಿ ಆ ಒಂದು ಮಂಗಳಾರತಿಯನ್ನು ನೋಡಿ ಆ ಪುಣ್ಯವನ್ನು ತೆಗೆದುಕೊಂಡು ಬಂದು ಕುಳಿತಿರತಕ್ಕಂಥ ಆ ಬಡವರಿಗೆ, ನಿರ್ಗತಿಕರಿಗೆ ಹಂಚಬೇಕು. ಭಗವಂತ ನಾನು ಪಡೆದಿರತಕ್ಕಂಥ ಆಶೀರ್ವಾದದಲ್ಲಿ ಇವರಿಗೂ ಪಾಲು ಹೋಗಲಿ ಅನ್ನತಕ್ಕಂಥ ಒಂದು ನಿಯಮವನ್ನು ನಾವು ಮಾಡಬೇಕು. ಕೆಲವರು ಸ್ವಲ್ಪ ತಪ್ಪಾಗಿ ಹೇಳ್ಕೊಡ್ತಾರೆ, ಹೋದಾಗ ದಾನ ಮಾಡಬೇಕು. ಅಲ್ಲ, ಬರುವಾಗ ದಾನ ಮಾಡಬೇಕು, ಇದ್ದಾಗ ಕೊಡಬೇಕು, ಇಲ್ಲದಿದ್ದ ಹೋಗಿರೋದೇ ದೇವರ ಹತ್ರ ಕೇಳಲಿಕ್ಕೆ, ಯಾಚಿಸಲಿಕ್ಕೆ. ಅವನು ಕೊಟ್ಟಿದ್ದಾನೆ, ಅದನ್ನು ಕೊಟ್ಟು ಬರಬೇಕು ಅಂತ. ಅಂದರೆ ಬರುವಾಗ ನಿಮ್ಮ ಮಗನಿಗೆ ಹೇಳಿ ಒಂದಷ್ಟು ಹಣವನ್ನು, ಶನಿ ತತ್ವ, ಶನಿ ಅಂದ್ರೆ ಕಾಯಿನ್ಸು ಅಂತ ಹೇಳ್ತೇವೆ, ನೋಟುಗಳು, ಎರಡೆರಡು ರೂಪಾಯಿ, ಐದೈದು ರೂಪಾಯಿ, ಹತ್ತು ರೂಪಾಯಿ, ಒಂದೊಂದು ರೂಪಾಯಿ ನಾಣ್ಯಗಳು, ಎಷ್ಟು ಸಿಗುತ್ತೋ ಅಷ್ಟು ಒಂದಷ್ಟು ತೊಗೊಂಡೋಗ್ಲಿಕ್ಕೆ ಹೇಳಿ, ತಿಂಗಳಲ್ಲಿ ಒಂದು ಶನಿವಾರ ಒಂದು ಹಿಡಿಯಷ್ಟು ಅಲ್ಲಿರತಕ್ಕಂಥವರಿಗೆ ಕೊಡ್ತಕ್ಕಂಥದ್ದು. ಏನಾದರೂ ಎಳ್ಳು ಹಾಕಿರ್ತಕ್ಕಂಥ ಸಿಹಿ ಭಕ್ಷ್ಯವನ್ನು, ಎಳ್ಳುಂಡೆಯೋ ಇಲ್ಲ ರವೆ ಉಂಡೆಯೋ ಇಲ್ಲ ಕಜ್ಜಾಯವೋ, ಏನಾದರೂ ಒಂದು ಎಂಟು ಜನಕ್ಕೆ ದಾನ ಮಾಡ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿ, ಎಂಟು ಆ ಒಂದು ಶನಿವಾರಗಳಷ್ಟರಲ್ಲಿಯೇ ಕರೆ ಮಾಡಿನೂ ಇಲ್ಲ ಪತ್ರ ಬರೆದು ಹಾಕಿ ಹೇಳ್ತೀರಾ ಗುರುಗಳೇ ಚೆನ್ನಾಗಿದ್ದೇವೆ ಅಂತ ಹೋಗ್ಬನ್ನಿ. ಧನ್ಯವಾದಗಳು ಶ್ರೀಮತಿಯವರೇ. ಗುರುಜೀಗ ಮಿಥುನ ರಾಶಿಗೆ ಹೇಗಿದೆ ಗುರುಜಿ? ಸಪ್ತಮದಲ್ಲಿ ಶುಕ್ರ, ಅದರ ಜೊತೆ ಸೂರ್ಯ, ಅದರ ಜೊತೆ ಬುಧ. ಆ ಸಪ್ತಮ ಕಾರಕತ್ವ 12. ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಿದ್ರೆ ಸ್ವಲ್ಪ ದೂರ ದೂರ ಹೋಗ್ತಕ್ಕಂಥದ್ದಾಗುತ್ತೆ. ಇಲ್ಲ ನಿಮ್ಮ ಹೆಂಡತಿ ಕೆಲಸ ಮಾಡ್ತಿದ್ರೆ ಆಕೆಯಿಂದ ಸ್ವಲ್ಪ ದುಡ್ಡು ತಗೊಳ್ಳೋ ಭಾವನೂ ಇರುತ್ತೆ. ಹೆಂಡತಿಯಿಂದ ಧನಲಾಭ, ಸ್ತ್ರೀಯಿಂದ ಧನಲಾಭ, ಹೆಂಡತಿಗೆ ವಾಹನ ಯೋಗ, ಹೆಂಡತಿಗೆ ಭೂಮಿ ಯೋಗ, ಹೆಂಡತಿಗೆ ವಸ್ತ್ರಾಭರಣ ಯೋಗವಿರತಕ್ಕಂಥ ಮಿಥುನ ರಾಶಿ. ಸ್ವಲ್ಪ ಆ ಒಂದು ಆ ಸ್ತ್ರೀ ಕಾರಕತ್ವ ಹೋಗಿ ಏಳನೇ ಮನೇಲಿ ಕುಳಿತಿದ್ದಾನೆ ಗುರು ಮನೆಯಲ್ಲಿ. ಅವರೇನಾದರೂ ಒಳ್ಳೆ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಆಗೋದು, ಪೊಸಿಷನ್ ಬರೋದು, ಅವಾರ್ಡ್ಸ್ ಬರೋದು, ಇದೆಲ್ಲವೂ ಹೆಚ್ಚಾಗುತ್ತೆ ನಿಮ್ಮ ಸಂಗಾತಿಗೆ. ಹಾಗೆ ಅವರು ತುಂಬ ಪ್ರಯಾಣಗಳು ಮಾಡ್ತಕ್ಕಂಥದ್ದು ಆಗುತ್ತೆ, ಯಾಕಂದರೆ ಗುರು 12ನೇ ಮನೆ ವಿಶೇಷವಾಗಿ. ನಿಮಗೆ ಅದೆಲ್ಲೋ ಸ್ವಲ್ಪ ತುಂಟುತನ, ಪೋಲಿಗಳಾಗಿದ್ದರೆ ಹೆಂಡತಿನ ಬಿಟ್ಟು ಬೇರೆಯವರನ್ನು ನೋಡ್ತಕ್ಕಂಥ ಭಾವ ಕೂಡ ಬಂದ್ಬಿಡುತ್ತೆ, ಎಚ್ಚರಿಕೆ. ಏಳನೇ ಮನೇಲಿ ಶುಕ್ರ ಅಲ್ವಾ, ಪರಸ್ತ್ರೀಯನ್ನು ಕದ್ದು ಮುಚ್ಚಿ ನೋಡ್ತಕ್ಕಂಥ ಭಾವ. ಹಾಗೆ ಪರಜಾತಿಯ ಸ್ತ್ರೀಯೋರ್ವಳನ್ನು ಬುಧ ಅಲ್ಲಿ ಕುಳಿತುಕೊಂಡಿದ್ದಾನೆ ಗುರು ಮನೆಯಲ್ಲಿ. ಪರಜಾತಿಯ ಸ್ತ್ರೀಯನ್ನು ಇಲ್ಲ ಪರಜಾತಿಯ ಹುಡುಗನನ್ನು ಇಷ್ಟಪಟ್ಟಿದ್ರೆ ಮನೆಯವರು ಒಪ್ಪುವುದಿಲ್ಲ. ಸೂರ್ಯ ಕುಳಿತಿರುವುದರಿಂದ ಸರ್ಕಾರಿ ಅಧಿಕಾರಿಗಳ ಮುಂದುಗಡೆ ಸಿಗ್ನೇಚರ್ ಹಾಕಿ ಮದುವೆಯಾಗಿ ಬರುತ್ತೀರಾ. ಗುರು 12ನೇ ಮನೆಯಲ್ಲಿರೋದ್ರಿಂದ ಕದ್ದು ಮುಚ್ಚಿ ಓಡಿ ಹೋಗಿ ಮದುವೆಯಾಗುವ ಸಂಭವಗಳು ಹೆಚ್ಚು ಮಿಥುನ ರಾಶಿಯವರಿಗೆ. ಮನೆಯಲ್ಲಿ ಒಪ್ಪುವುದಿಲ್ಲ, ದಿಢೀರ್ ಪ್ರೀತಿ ಪ್ರೇಮ ಪ್ರಣಯ ಪ್ರಸಂಗಗಳು ಹೆಚ್ಚಾಗಿ ಬಿಡುತ್ತವೆ. ಅನಗತ್ಯ ಪ್ರಯಾಣಗಳು, ಅದರಲ್ಲೂ ಟ್ರಾನ್ಸ್ಫರೇ ಬೇಡ ಪರ್ಮನೆಂಟ್ ಆಗಿರೋಣ ಅನ್ಕೊಂಡಿರೋವ್ರಿಗೆ ದಿಢೀರ್ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಒಂದು ಬದಲಾವಣೆಯ ಕಾಲ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಪರಿಶ್ರಮದ ಕಾಲ ಜನವರಿ 28ರವರೆಗೂ. ಗುರುಜಿ ಏನೇ ಹೇಳ್ತಿದ್ರು ನೆನ್ಪಿಟ್ಕೊಳ್ಳಿ, ತತ್ಕಾಲಿಕ ಅಂತ ನಾನು ಹೇಳಿದ್ದೆ ಕಾರ್ಯಕ್ರಮದ ಆರಂಭದಲ್ಲಿ, ಗುರು ಶುಕ್ರ ಇಬ್ರು ಚೇಂಜ್ ಆಗಿದ್ದಾರೆ ಅಂತ. ತತ್ಕಾಲಿಕ ಆ ಕ್ಷಣದವರೆಗೂ, ಸೊ ಜನವರಿ 28ರವರೆಗೂ ಮಿಥುನ ರಾಶಿಯವರಿಗೆ ಉದ್ಯೋಗ ವ್ಯವಹಾರ ಓಡಾಟ ಜಾಸ್ತಿ ಇರುತ್ತೆ. ಆದರೆ ಖರ್ಚಿಗೆ ಮಾತ್ರ ಏನಾದರೂ ಒಂದು ದುಡ್ಡು ಬರುತ್ತೆ. ಕಲಾ ಪ್ರಪಂಚದಲ್ಲಿರ್ತಕ್ಕಂಥವ್ರು, ಕಲಾ ಪ್ರಪಂಚ ಅಂದ್ರೆ ಕಲೈ ಮಗನ್ ಬುಧ, ಅವನ ಜೊತೆ ಶುಕ್ರ ಇಬ್ರು ಸೇರ್ಕೊಂಡಿರೋದ್ರಿಂದ ಡಾನ್ಸು, ಮ್ಯೂಸಿಕ್ಕು, ನಟನೆ, ನಿರ್ದೇಶನ, ಸಂಗೀತ ಇವುಗಳಲ್ಲಿ ಏನಾದರೂ ನೀವು ಪಾರ್ಟಿಸಿಪೇಷನ್, ನೀವಿದ್ರು, ನಿಮ್ಮ ಕುಟುಂಬದವರಿದ್ದರು, ನಿಮ್ಮ ಮಕ್ಕಳಿದ್ದರು, ನಿಮ್ಮ ಸಂಗಾತಿ ಇದ್ದರು, ಅಂಥ ಒಂದು ಸ್ಥಳಗಳಿಗೆ ಹೋಗೋದು ಬರೋದು, ಡೆವಲಪ್ಮೆಂಟ್ ಆಗೋದು, ಪ್ರಾಸ್ಪರಿಟಿ ಆಗೋದು, ಇನ್ಕಮ್ ಆದಾಯ ಹೆಚ್ಚೋದು ಆಗ್ತಕ್ಕಂಥ ಒಂದು ಕಲಾವಿದರ ಪೂರ್ಣ ಮಿಥುನ ರಾಶಿ ಭಾವ. ಆದರೆ ಏನಾದರೂ ಸರ್ಕಾರಿ ಕೆಲಸ ಪ್ರಯತ್ನಗಳಲ್ಲಿ ಇದ್ದರೆ ಸ್ವಲ್ಪ
ಬೇರೆ ವಾಮ ಮಾರ್ಗದಲ್ಲಿ ಕೆಲಸ ಮಾಡ್ಕೋಬೇಕಾಗುತ್ತೆ. ಕುಟುಂಬ ವಿಚಾರದಲ್ಲಿ ತಂದೆ ತಾಯಿ ಹೆಂಡತಿಗೆ ಬಲ ಬರುತ್ತೆ, ಇಲ್ಲ ನಿಮ್ಮ ಗಂಡ ನಿಮ್ಮ ತಾಯಿ ಮನೆಗೆ ಕಳಿಸೋಲ್ಲ, ನನ್ನ ಮನೇಲೇ ಇರಬೇಕು, ಹಾಗೆ ಹೀಗೆ ಅಂತಕ್ಕಂಥ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಕ್ಕಂಥದ್ದಾಗುತ್ತೆ. ಉದ್ಯೋಗದಲ್ಲಿ ಯಾರಾದರೂ ಅಪವಾದ ಆಗ್ತಕ್ಕಂಥದ್ದಾಗುತ್ತೆ. ಈ ಜನವರಿ 28ರವರೆಗೂ, ಯಾಕಂದರೆ ಉದ್ಯೋಗಕಾರಕ ಗುರು 12ನೇ ಮನೆ. ಅಯ್ಯೋ ಹೋಗಪ್ಪ ದುಡಿಯೋದು ದುಡಿಯೋದು, ಇದು ಏನಿದು, ಏನು ನನ್ನ ಕೈಗೆ ಫಲ ಸಿಗ್ತಿಲ್ಲ ಅಂತಕ್ಕಂಥ. ಎದುರಾಳಿಗೆ ಬಲ, ನಿಮ್ಮ ಜುಟ್ಟು ಬೇರೆಯವ್ರ ಕೈ ಕೊಟ್ಟ ಹಾಗೆ, ಆ ರೀತಿ ಆಗ್ತಕ್ಕಂಥ ಒಂದು ಮನೋಭಾವ ಅನಿಸಿದ್ರು. 28ರ ನಂತರ, ಜನವರಿ 28ರ ನಂತರ ತುಂಬ ಚೆನ್ನಾಗಾಗುತ್ತೆ. ಶುಕ್ರ ನಿಮಗೆ ಅಷ್ಟಮಕ್ಕೆ ಬರ್ತಾನೆ, ಆಗಿದೆ ತಯ್ಯತಕ್ಕ. ಅದೇನು ಅನ್ನೋದನ್ನು ಆಯಿತು ಅಂದರೆ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಯಾಕೆಂದರೆ ಮನೆಗೆ ಕಿಟಕಿಗಳಿರೋದ್ರಿಂದ ಏನು ಪ್ರಯೋಜನ, ಎಷ್ಟು ಕಿಟಕಿ ಇದ್ರೆ ಪ್ರಯೋಜನ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಖಾತ್ರಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣವಾ? ಹಲೋ, ಹಲೋ, ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ನಮಸ್ಕಾರ, ನನ್ನ ಹೆಸರು ಹೇಮಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಮಾ ಅವರೇ? ಮೇಲ್ಕೋಟೆಯಿಂದ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ನ ಬಗ್ಗೆನೇ. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 7/7/12. ಹ್ಮ್. 1990. ಸಮಯ ಅಮ್ಮ? ಬೆಳಿಗ್ಗೆ 6:20 AM. 1 to 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಹೇಮಾ ಅವರೇ. 7. ಗುರುಜಿ ಇದಾರೆ, ಮಾತಾಡಿ ಅಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಮೇಲ್ಕೋಟೆಯಿಂದ ಮಾಡಿದ್ದೀರಾ? ಅಲ್ಲಿ ಚೆಲುವರಾಯ ಸ್ವಾಮಿ ಕ್ಷೇತ್ರ, ಆ ಮಹಾ ಆ ಒಂದು ಯೋಗ ನರಸಿಂಹ ಕ್ಷೇತ್ರ ಕಾವಲುಗಾರರಾಗಿ ಅಲ್ಲಿ ನಿಮ್ಮ ಮೇಲ್ಕೋಟೆನಲ್ಲಿ ನಿಮ್ಗೆ ಗೊತ್ತಿದೆಯಲ್ವೋ, ಗೊತ್ತಿರುತ್ತೆ ಕರಗಂ ಕುಟುಂಬ ಅಲ್ಲಿ. ಗುರುಜಿ ನೆನೆ ಬರ್ತೀರಾ ಅಂತ ಕೂಡ ಅನ್ಕೊಂಡಿದ್ವಿ, ನನ್ನ ಅಂಗಮಣಿ ಉತ್ಸವ ಇತ್ತು. ಸರಿ, ಕಾರ್ಯಕ್ರಮಗಳು ಬ್ಯುಸಿ ಇತ್ತು ತಾಯಿ, ಸೊ ಅದರಿಂದ ಬರ್ಲಿಕ್ಕೆ ಆಗಲಿಲ್ಲ. ದಿಢೀರ್ ಬದಲಾವಣೆ ಆಗೋದಿಲ್ಲ ಅಷ್ಟೇ, ಒಂದು ನನ್ನ ಕಾರ್ಯಕ್ರಮಗಳು ಒಂದು 3-4 ತಿಂಗಳು ಮೊದಲೇ ನಿರ್ಧಾರ ಆಗಿರುತ್ತೆ. ದಿಢೀರ್ ಅಂತ ಕರೆದಾಗ ಎಲ್ಲೋ ಒಂಚೂರು ಬೇರೆ ಕಾರ್ಯಕ್ರಮಗಳು, ಇದರಿಂದ ಬರ್ಲಿಕ್ಕೆ ಆಗಲಿಲ್ಲ. ಇರಲಿ ಇರಲಿ ತಾಯಿ, ಲಗ್ನಭಾವಕ್ಕೆ ಬಬ್ಬಾ ಶುಕ್ರ ಸೂರ್ಯ, ಯೋಗ ನರಸಿಂಹ ಅಲ್ಲ ನೀವು, ಉಗ್ರ ನರಸಿಂಹವೇ ನೀವು. ಹೌದು ಅಲ್ಲೋ? ಹೌದು ಗುರು. ಇರಲಿ ತಾಯಿ, ಏನು ಕೇಳಬೇಕಂತಿದ್ದೀರಾ ಹೇಳಿ. ಗುರುಜಿ, ನನ್ನ ಜಾತಕದಲ್ಲಿ ಏನು ದೋಷ ಇದೆ, ಅದಕ್ಕೆ ಪರಿಹಾರ ಏನು? ದೋಷವಿಲ್ಲದ ಜಾತಕವಿಲ್ಲ ಅಷ್ಟೇ, ಅದನ್ನೆಲ್ಲ ಎತ್ಕೋಬಾರ್ದು. ನಾವು ಮಾಡೋ ಬಹುದೊಡ್ಡ ತಪ್ಪು ಫಸ್ಟ್ ನೆಗೆಟಿವ್ ಏನಿದೆ ಅಂತ ನೋಡೋದೆ ಅಲ್ಲ, ನಮ್ಮ ಬಲ ಏನಿದೆ ಅದನ್ನು ನೋಡಬೇಕು, ಅದರಲ್ಲೇ ಓಡಬೇಕು, ನಾಟ್ ವಿತ್ ವೀಕ್ನೆಸ್. ನನಗೆ ಕಾಲಿಲ್ಲ ಕಾಲಿಲ್ಲ ಅಂತ ನೋಡಬಾರ್ದು, ನನಗೆ ಮನೆ ಇಲ್ಲ, ಸೂರಿಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ದಟ್ ಇಸ್ ವಾಟ್ ದ ಬಿಗ್ಗೆಸ್ಟ್ ಥೀಸಿಸ್ ದ ಆಸ್ಟ್ರಾಲಜಿ ಸ್ಟ್ಯಾಂಡ್ಸ್, ನನ್ನ ಗುರುಜಿ ಹೇಳ್ಕೊಟ್ಟಿತ್ತು. ಹೇಗೆ ಆಯುರ್ವೇದದಲ್ಲಿ ರೋಗಕ್ಕೆಲ್ಲ ಮದ್ದು, ರೋಗಿಗೆ ಮದ್ದು, ಜ್ಯೋತಿಷ್ಯದಲ್ಲೂ ಅಷ್ಟೇ, ನೆಗೆಟಿವ್ಸ್ ಹೇಳೋದಲ್ಲ, ಪಾಸಿಟಿವ್ಸ್ನೇ ಹುಡುಕೋಡು. ಅದರಲ್ಲಿ ಅದೆಷ್ಟು ಕೆಟ್ಟೋಗಿದ್ರು ಅಲ್ಲೊಂದು ಒಳ್ಳೇದಿದ್ದೇ ಇರುತ್ತೆ. ಅವ್ರು ಎಷ್ಟೇ ಕೆಟ್ಟೋಗಿದ್ರು, ಎಷ್ಟೇ ಹೊಲಸಲ್ಲಿದ್ದರು, ಅವರಲ್ಲೊಂದು ಅದ್ಭುತವಾದಂಥ ಒಂದು ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿನ ಮಾತ್ರ ತೋರಿಸಿ ಅವ್ರನ್ನ ಅದರಿಂದ ಹೊರಗಡೆ ಬರೋಕ್ಕೆ ಅವರ ಕೈಯಲ್ಲೇ ಪ್ರಯತ್ನ ಮಾಡಿಸುವಂತಕ್ಕಂಥ ನನ್ನ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯಾ. ಸೊ ನಿಮ್ಮ ಜಾತಕದಲ್ಲೂ ಅಂಥ ಒಂದು ಪರಿಪೂರ್ಣವಾದಂಥ ಗಜಕೇಸರಿ ಯೋಗವಿರತಕ್ಕಂಥ ಜಾತಕ ತುಂಬ ಚೆನ್ನಾಗಿದೆ. ಲಗ್ನಭಾವಕ್ಕೆ, ವೃಶ್ಚಿಕ ಲಗ್ನಕ್ಕೆ ಸೂರ್ಯ ನಿಂತ್ಕೊಂಡಿರೋದು ಅಂದರೆ ತುಂಬ ಅದ್ಭುತ. ಅದರಲ್ಲೂ ಬುಧನ್ ಭಾವದಲ್ಲಿ ಕುಳಿತುಕೊಂಡಿದ್ದಾನೆ, ಸ್ವಲ್ಪ ಮದುವೆ ವಿಚಾರದಲ್ಲಿ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಆದರೆ ನೀವು, ನಾನು ನೇರವಾಗಿ ಹೇಳ್ತೇನೆ ತಪ್ಪು ತಿಳ್ಕೋಬಾರ್ದು, 24 ತುಂಬದ ಮೇಲೆ ಮದುವೆ ಆದರೆ ಒಳ್ಳೆಯದು. ಮದುವೆ ಆಯಿತೋ? ಹಲೋ, ಮದುವೆ ಆಯ್ತಮ್ಮ. ಖಂಡಿತ ಇದೆ. ಆ ಗುರುವಿನ ಮನೆಗೆ ಗುರು ಬಂದಾಗ, ಚಂದ್ರನ ಮನೆಗೆ ಗುರು ಬಂದಾಗ 2014 ಮೇ ನಂತರ ಪರಿಪೂರ್ಣವಾಗಿ ಮದುವೆ ಯೋಗ ಇರತಕ್ಕಂಥದ್ದು. ಒಂದೇ ಒಂಚೂರು ಚೇಂಜಸ್ ಮಾಡಬೇಕಾಗುತ್ತೆ. 8 ಅಂತ ಡೇಟ್ ಕೊಡ್ಲಿಕ್ಕೆ ಹೇಳಿ. ಯಾಕೆ ಗುರುಜಿ ಹೇಳಿದ್ರು ಬೇಡ, ಕೆಲವೊಂದನ್ನ ಮುಚ್ಚಿಡ್ತವೆ, ಎಲ್ಲ ತೆಗೆದಿಡಬಾರ್ದು. ಬಂದಿದ್ದಾರೆ ಅತಿಥಿ, ಸ್ವಾಮಿ ತಗೊಳ್ಳಿ. ಸ್ವಾಮಿ, ನಾನು ಸ್ನಾನ ಮಾಡಿಲ್ಲ, ಮಡಿ ಇರಲಿಲ್ಲ, ತಿಂಡಿ ಇರಲಿಲ್ಲ, ಹೋಟ್ಲಿಂದ ತರಿಸ್ದೆ, ನಿಮಗೋಸ್ಕರ ಹಾಲು ಕೂಡ ನಾನು ಬೇಕರಿಯಿಂದ ತರಿಸ್ದೆ, ನಮ್ಮನೆ ಹಸು ಇವತ್ತು ಹಾಲು ಕೊಡಲಿಲ್ಲ, ಇದನ್ನೆಲ್ಲ ಹೇಳ್ತಾ ಕೂತ್ಕೊಳ್ಳಲ್ಲ. ಅವ್ರಿಗೆ ಒಂದು ಲೋಟ ಕಾಫಿ ಮಾಡಿನೋ, ಹಾಲು ಬಿಸಿ ಮಾಡಿನೋ, ಇದ್ದಿದ್ದು ಒಂದಷ್ಟು ಥಟ್ ಅಂತ ಬಿಸಿ ಮಾಡಿ ಕೊಡ್ತೇವೆ, ತಿಂದೋದ್ಮೇಲೆ ಭಗವಂತ ನೀನೇ ನೋಡ್ಕೋ ಅಂತಕ್ಕಂಥದ್ದು ಅಷ್ಟೇ.
ಇನ್ನೇನು ಮಾಡ್ಲಿಕ್ಕೆ ಹೋಗೋದಿಲ್ಲ ಈ ಜಾತಕಕ್ಕಷ್ಟೇ. 8ನೇ ತಾರೀಕು ಅಂತಾನೆ ಹೇಳಬೇಕು. ಜನ್ಮತ ಡಿಸೆಂಬರಲ್ಲಿ ಹುಟ್ಟಿರೋದಂದ್ರೇ ಒಂದು ಅದ್ಭುತ. ಅದರಲ್ಲಿ 7ರ ಪ್ರಭಾವ ಅದ್ಭುತವಮ್ಮ. ವಿಶೇಷ ಸರ್ಕಾರಿ ಅಭಿಯೋಜಕ ಮಟ್ಟಕ್ಕೆ ಹೋಗತಕ್ಕಂತಂದ್ರೆ ತುಂಬಾ ದೊಡ್ಡ ಅಧಿಕಾರ. ಗ್ರೀನ್ ಪೆನ್ನಲ್ಲಿ ಸೈನ್ ಆಗ್ತಕ್ಕಂಥದ್ದು ಎಲ್ರಿಗೂ ಬರೋಲ್ಲ. ರೆಡ್ ಪೆನ್ನಲ್ಲಿ ಸೈನ್ ಹಾಕ್ಲಿಕ್ಕೆ ಎಲ್ರ ಕೈಲಾಗಲ್ಲ ಅಂದೆ. ಇನ್ ಗ್ರೀನ್ ಪೆನ್ನಲ್ಲಿ ಲಕ್ಷಕ್ಕೊಬ್ಬರೆ ಅಂತ ಒಂದು ಯೋಗವಿದೆ. ಪ್ರಯತ್ನ ಮಾಡಿ ಬಹು ಎತ್ತರ ಸ್ಥಾನಕ್ಕೆ ನಿಲ್ತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಹೇಮಾವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಶುಭಂ ವಾಸ್ತು ವಿಭಾಗದಲ್ಲಿ ವಿಶೇಷವಾದ ಮಾಹಿತಿಯನ್ನ ನೀಡ್ತೀನಿ ಅಂತ ವಿರಾಮಕ್ಕೂ ಮುನ್ನ. ಗುರುಜಿ, ನಾವು ಯಾವಾಗ್ಲೂ ಅಷ್ಟೇ ಬಾಗಿಲುಗಳು ಇಷ್ಟಿರಬೇಕು ಅನ್ನೋ ಒಂದು ವಾಸ್ತು ವಿಚಾರವಿದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಿಟಕಿಗಳು ಅಷ್ಟೇ ಪ್ರಮುಖ್ಯ ವಿಚಾರವಾಗಿರತ್ತೆ ವಾಸ್ತುವಿನಲ್ಲಿ ಅಂತ ಹೇಳ್ತಿದ್ರಿ. ಏನ್ ಗುರುಜಿ ಅದು? ಕಿಟಕಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಮೆಟ್ಲಿದೆಯಾ? ಮೆಟ್ಟಲಿದೆಯಾ? ಬೇಡ. ನೀವು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಆ ಒಂದು ಹೊಸಲು, ಆ ಒಂದು ಎರಡು ಹೆಜ್ಜೆ, ಒಂದು ಸ್ಟೆಪ್ಸ್ ಅಂತಿರುತ್ತೆ, ಅದಕ್ಕೂ ಒಂದು ಲೆಕ್ಕಾಚಾರ ಇದೆ. ಒಂದು ಮನೆಗೆ ತಂದೆ ತಾಯಿ ಇಬ್ಬರು ಇರೋದು, ಅವರೇ ಮುಖ್ಯಸ್ಥರು, ಅವರಿಲ್ಲದೆ ನಾವಿಲ್ಲ, ನೆನ್ಪಿಟ್ಕೊಳ್ಳಿ. ಹಾಗೆ ಮನೆಗೆರಡು ಬಾಗಿಲು ಇರಲೇಬೇಕು ಅನ್ನೋದು ಹೇಗೆ ಹೇಳ್ತೇವೋ, ಕಿಟಕಿನೂ ಅಷ್ಟೇ, ಎರಡು ಇರಲೇಬೇಕು. ಟು ಟೇಕ್ ಒನ್ ಪಾಸಿಟಿವ್, ಟೇಕಿಂಗ್ ಔಟ್ ಒನ್ ನೆಗೆಟಿವ್ ಅಂತ. ಒಳ್ಳೇದು ಬರಬೇಕು, ಮನೆಯಲ್ಲಿರುವ ಕೆಟ್ಟ ಗಾಳಿ ಹೋಗಬೇಕು. ನೋಡಿ, ಯಾರಾದರೂ ನಾವು ಕಿತ್ತಾಡ್ತಿರ್ಬೇಕಾದ್ರೆ, ಬೇಸರ ಆದರೆ ಒಬ್ಬನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಆ ನೆಗೆಟಿವ್ನ, ಇಲ್ಲ ಪಾಸಿಟಿವ್ನ, ಏಯ್ ಚೋಪ್ ಚಲೋ ಬಾಯ್ ಬಾರ್ ಕರ್ಕೊಂಡು ಹೋಗ್ತವೆ, ಮಾತಾಡಬೇಡ ನಡಿ ಅಂತ. ಅವನು ಬಿಡೋದಿಲ್ಲ, ಟಗ 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 ಅಂತ ಸುಟ್ಟಾಕುತ್ತೆ. ಹೌದಲ್ವಾ? ಕಿಟಕಿಗಳಲ್ಲೂ ಅಂಥ ಒಂದು ಶಕ್ತಿ ಇದೆ. ಬಾಗಿಲು ಅಂದರೆ ನಮ್ಮ ಕಾಲುಗಳು, ಕಿಟಕಿ ಅಂದರೆ ನಮ್ಮ ಕೈಗಳು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಕಾಲಿಲ್ಲದೆ ಇರಲಿಕ್ಕಾಗುತ್ತೆ ನಾವು? ಖಂಡಿತ ಇಲ್ಲ. ಮುರಿದೋಯ್ತು, ನಾವು ಅಲ್ಲೇ ಬಿದ್ದಿರಬೇಕು. ಅಂದರೆ ಬಾಗಿಲಿಲ್ಲ ಅಂದರೆ ಯಾವ ಕಳ್ಳ ಬೇಕಾದರೂ ಬಂದು ಹೋಗ್ತಾನೆ. ಅದೇ ಕೈಗಳಿಲ್ಲ ಅಂದರೆ ವಿ ಕ್ಯಾನ್ ಮ್ಯಾನೇಜ್ ಟು ವಾಕ್ ಅರೌಂಡ್ ಅಂಡ್ ಟು ಯೂಸ್ ಸಮ್ಥಿಂಗ್. ಇನ್ನೊಬ್ಬರು ಸಹಾಯದಿಂದ ತಿನ್ನೋದೋ ಏನೋ ಬಳಸೋದೋ ಏನೋ ಒಂದು ಮಾಡ್ಕೋಬೋದು. ಹೌದಲ್ವಾ? ಆ ರೀತಿ ಆದರೆ ಕೈಗಳು ಕೂಡ ತುಂಬ ಅವಶ್ಯಕತೆ. ಹೌದಲ್ವಾ? ಕಾಲುಗಳು ಎಷ್ಟು ಪ್ರಾಮುಖ್ಯವೋ ಕೈಗಳು ಅಷ್ಟು ಪ್ರಾಮುಖ್ಯ. ಬಟ್ ನೆಸೆಸಿಟಿ ಇದೆ, ನಾಟ್ ವೆರಿ ಬಿಗ್ ನೆಸೆಸಿಟಿ. ಎಲ್ಲೋ ಒಂದು 90% ನೆಸೆಸಿಟಿ ಇದೆ, 10% ಹೆಚ್ಚು ಕಡಿಮೆ ಇದ್ರೂ ಕೂಡ. ಕೈ ಹಿಂಗಿದೆ, ಕೈ ಹೀಗಿದೆ, ಬಲ ಇಲ್ಲ, ಹಿಂಗೆ ಇಟ್ಕೊಂಡಿದ್ದೀವಿ, ಬಟ್ ಅದನ್ನು ಯೂಸ್ ಮಾಡ್ತಿರ್ತೇವೆ. ಹೌದಲ್ವಾ? ಸೊ ಪರವಾಗಿಲ್ಲ, ಬಟ್ ಇರಬೇಕು ಅನ್ನತಕ್ಕಂಥ ಒಂದು ನಿಯಮ. ಸೊ ಮನೆಗೆ ಒಂದು ಕಿಟಕಿ ಯಾವುದೇ ಕಾರಣಕ್ಕೂ ಇರಲೇಬಾರದು. ಯು ಆರ್ ಬ್ಲಾಕ್ಡ್. ಒಂದು ಕೈ ಇದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಎಲ್ಲ ಅದೇ ಕೈ, ತಿನ್ನೋದಕ್ಕೂ ಎಲ್ಲದಕ್ಕೂ. ಸೊ ಜಸ್ಟ್ ಇಮ್ಯಾಜಿನ್, ಒಂದು ಕಿಟಕಿ ಇದ್ರೆ ಅಂತ ಪಾಡಾಗುತ್ತೆ. ನರಕ ಅನ್ನೋದು ಇಲ್ಲೇ ನೋಡ್ತೀರ ಅಂದ್ರೆ ನೀವು ಬಳಸಿದಾಗಿಲ್ಲ, ವಿಚ್ ಹರ್ಟ್ಸ್, ನಿಮ್ ನೋವು ತಂದ್ಕೊಡುತ್ತೆ. ಅಯ್ಯೋ ಇದೇನೋ ಜೀವನ ನಂದು, ಬರೀ ಒಂದು ಕೈ ಇದೆ ಅನ್ನತಕ್ಕಂಥದ್ದು. ಸೊ ಆ ಕಿಟಕಿ ಅನ್ನೋದು, ಒಂದು ಕಿಟಕಿ ಅನ್ನೋದು ಒಂದು ಕೈ ಇರುವ ಜೀವನವಾಗಿ ಬಿಡುತ್ತೆ. ಒಂದು ಕೈ ಮುರಿದು ಹೋದಂಥ ಜೀವನ ಆಗುತ್ತೆ. ಎಷ್ಟು ದುಡಿದ್ರೂ ಬರ್ಕತ್ತಾಗೋಲ್ಲ, ಮನೆಗೆ ಬರೋಕೆ ಇಷ್ಟ ಆಗೋಲ್ಲ, ಮನೆಗೆ ಬಂದರೂ ಇರಲಿಕ್ಕೆಲ್ಲೋ ತೃಪ್ತಿ ಇಲ್ಲ, ಏನೋ ಇದ್ದೇನೆ, ಇರಬೇಕು, ಈ ರೀತಿ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಸೊ ಇದು ಒಂದು ಕಿಟಕಿ ಭಾವ. ಆ ಮನೆಯಲ್ಲಿ ಒಂದು ಕಿಟಕಿ ಇರತಕ್ಕಂಥ ಗೃಹಸ್ಥನಿಗೆ ಹೆಂಡತಿ ಮೇಲೆ ಮೋಹ ಹೊರಟೋಗುತ್ತೆ. ಆತ ರುದ್ರೇನ್ ಥರ ಜಪಕ್ಕೆ ಕುತ್ಕೋತಾನೆ, ಈ ಥರ ಓಂ ಅಂತ ಕುತ್ಕೋಬಿಡ್ತಾನೆ. ಅವನಿಗಿಷ್ಟ ಆಗಲ್ಲ. ಆಕೆಗೂ ಅಷ್ಟೇ. ಎಲ್ಲೋ ಗಂಡ ಮನೆಗೆ ಬಂದಿದ ತಕ್ಷಣ ಒಂಚೂರು ಮನಸ್ಸು ದುರ್ಗವಂತರ, ಬರೀ ಹೊರಗಡೆದಾಯಿತು, ನನ್ನ ಮೇಲೆ ಅಕ್ಕರೆನೇ ಇಲ್ಲ, ಇನ್ನೇನಕ್ಕೆ ಇವ್ನು ಮಾಡಬೇಕು, ನೋಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂದಕ್ಕೆ ಶುರು ಆಗುತ್ತೆ. ಮಾಡೋಲ್ಲ, ಇಷ್ಟವಾಗಲ್ಲ, ಇಂಥ ಒಂದು ಪ್ರಭಾವಗಳು ಕಾಣಿಸ್ಕೊಳ್ಳಕ್ಕೆ ಶುರು ಆಗ್ಬಿಡುತ್ತೆ. ಮನೇಲಿ ಮಕ್ಕಳಾಗದೆ ಇರತಕ್ಕಂಥ ಸಂದರ್ಭ ಹೆಚ್ಚು. ಒಂದು ಕಿಟಕಿ ಇರತಕ್ಕಂಥ ಅವನು ಬ್ರಹ್ಮಚಾರಿ ಆಗಿರ್ತಾನೆ, ಇಲ್ಲ ಕಟ್ಕೊಂಡ್ಮೇಲೂ ಬ್ರಹ್ಮಚಾರಿ ಆಗಿರ್ಲಿಕ್ಕೆ ಇಷ್ಟಪಡ್ತಾನೆ, ಸನ್ಯಾಸಿ ಜೀವನ ನಡೆಸ್ತಾನೆ. ಇಲ್ಲ ಕಟ್ಕೊಂಡ್ಮೇಲೂ ಆಕೆಗೂ ಅಷ್ಟೇ, ಎಲ್ಲೋ ವೈರಾಗ್ಯ ಭಾವ, ಗಂಡನ ಮೇಲೆ ಮುನಿಸು ದುನಿಸು ಇದಾಗ್ತಕ್ಕಂಥದ್ದು. ಇಲ್ಲ ಇರೋ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ, ಇಲ್ಲ ತಂದೆ ತಾಯಿಗಳಿಗೆ ಆಸರೆ ಆಗಿರುವುದಿಲ್ಲ, ಈ ಮನೆ ದೆವ್ವಗಳ ಕೊಂಪೆಯಾಗುವುದು, ಆತ್ಮಗಳ ಕೊಂಪೆಯಾಗುವುದು,
ಏನೋ ಸಿ ಒಂಕೆ ಇರೋರು ನೋಡಿ ನೀವು, ಅವರ ಒಂದು ಶಕ್ತಿ ಆತ್ಮಶಕ್ತಿ ದಿಶಕ್ತಿಗೆ ಯಾರಾದರೂ ಆಗಕ್ಕೆ ಪೆಟ್ಟೊಡಿತಿರ್ತಾರೆ. ಅವ್ರು ನೋಡೋದೇ ಅನುಕಂಪ, ಮನುಷ್ಯ ಬಯಸೋದು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಲೋಪ ಎಲ್ರಿಗೂ ಒಂದಿರುತ್ತೆ, ಅನುಕಂಪ ತೋರಿಸೋದು ಮಾತ್ರ ಎಷ್ಟೋ ಜನಕ್ಕೆ ಇಷ್ಟ ಆಗೋಲ್ಲ. ಅದರಲ್ಲೂ ದೈಹಿಕ ನ್ಯೂನತೆ ಇರೋರ್ಗೆ ಮಾತ್ರ ಅನುಕಂಪ ತೋರಿಸ್ಲೇಬಾರ್ದು. ದೇ ಗೆಟ್ಸ್ ಹರ್ಟ್ ವೆರಿ ಫಾಸ್ಟ್. ಆ ರೀತಿ ಇರುತ್ತೆ. ಇಲ್ಲಿ ಬಂದು ಈ ಮನೆಗೂ ಹಂಗೆ, ಯಾರೋ ಏನೋಪ್ಪ ಇದು ಹೆಂಗಿದಾನೋ ನಿನ್ನ ಹೆಂಡ್ತಿ, ನಿಮ್ಮ ಗಂಡ ಏನು ಮಾಡ್ತಾನೋ ಅಮ್ಮ, ಆ ಮಾತು ಕೇಳಿದಷ್ಟು ಅವಳಿಗಿನ್ನೂ ಮುಳಿಸ್ಬರುತ್ತೆ, ಅವನಿಗೂ ದುಃಖ ಮುಳಿಸ್ಬರುತ್ತೆ, ಏನು ಬೇಡ ಅನಿಸುತ್ತೆ. ಸೊ ಇನ್ನಷ್ಟು ಈ ಕಿಟಕಿಗಳ ಬಗ್ಗೆ ನಾಳಿನ ಸಂಚಿಕೆನಲ್ಲಿ ತಿಳಿಸ್ಕೊಡ್ತೇನೆ. ಕಾದು ನೋಡಿ. ಇವತ್ತು ಕೇಳ್ತಾ ಇದ್ದೀನಿ, ವಿಜಯವಾಣಿ ಪತ್ರಿಕೆಯನ್ನ ಓದಿದಿರಾ? ಓದಿಲ್ಲ ಅಂದ್ರೆ ಕೊಂಡು ಓದಿ, ಯಾಕಂದ್ರೆ ವಿಶೇಷವಾಗಿ ನಮ್ಮ ಓಂಕಾರ ಗುರುಜಿಯರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ ವಿಜಯವಾಣಿ ಪತ್ರಿಕೆಗೆ ಅಂತ ಹೇಳ್ತಾ ಬನ್ನಿ. ಗುರುಜಿಯವರು ಈಗೇನು ವಿಶೇಷವಾದ ಮಾಹಿತಿಯನ್ನ ಹೊತ್ತು ಬಂದಿದ್ದಾರೆ ಕೇಳೋಣ. ಕೃಷಿ, ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ರಿ ಮೀನರಾಶಿಯವರಿಗೆ ಹೇಗಿದೆ 2013 ತಿಳಿಸ್ತೀನಿ ಅಂತ ಈಗ ಹೇಳ್ತಾ ಇದ್ದೀರಾ ಗುರುಜಿ. ವಿಪರೀತ ರಾಜಯೋಗ ನಿಮಗೆ. ವ್ಯಯಾಧಿಪತಿ 12ನೇ ಮನೆಯವನು 8ನೇ ಮನೆಗೆ ಬಂದಾಗ ವಿಪರೀತ ಹರ್ಷಯೋಗ, ರಾಜಯೋಗ, ವಿಪರೀತ ಧನಯೋಗ, ವಿಪರೀತ ಖರ್ಚಿನ ಯೋಗ ಅಂತ ಹೇಳ್ತೇವೆ. ವಿಪರೀತ ಸಂಪಾದನೆ ಮಾಡ್ತೀರಿ ವರ್ಷ 2013 ವಿಲ್ ಬಿ ಫ್ಯಾಂಟಾಸ್ಟಿಕ್. ಬಟ್ 2ನೇ ಭಾವದಲ್ಲಿ ನಿಮಗೆ ಮೀನರಾಶಿಯವರಿಗೆ 2013 ಕೇತು ಕುಳಿತಿದ್ದಾನೆ. ಕುಟುಂಬದಲ್ಲಿ ಏನೋ ಒಂದು ನೋವು ಇಲ್ಲದ ಅಪವಾದ, ಅವಮಾನ, ಅದು ಉದ್ಯೋಗದಲ್ಲೂ ಆಗ್ಬೋದು. ಯಾರಾದ್ರೂ ಕಾಲು ಇಳಿಯೋದು, ಓ ನೀವು ಮಾಡೋ ಕೆಲಸ ನಮಗೆ ಗೊತ್ತಿಲ್ವೋ, ನೀವಿಲ್ಲದೆ ನಮ್ಮ ಕೈಲಿ ಆಗೋದಿಲ್ವೋ ಅನ್ನತಕ್ಕಂಥ ಒಂದು ಭಾವ. ನೋಡ್ದ ನಾವಿಷ್ಟು ದಿನ ಮಾಡಿದು ಕಷ್ಟಪಟ್ಟು ಈಗ ಹೊಸ ನೀರು ಬಂದು ಹಳೆ ನೀರನ್ನ ಕೊಚ್ಕೊಂಡು ಹೋಯ್ತು ಅನ್ನೋ ರೀತಿ ನಮ್ಮನ್ನು ದುರುಪಯೋಗದ ರೀತಿ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲೋ ನೋವುಂಟು ಮಾಡುತ್ತೆ. ತಂದೆ ವಿಚಾರದಲ್ಲಿ ತುಂಬ ನೋವು ತಿಂತಕ್ಕಂಥದ್ದಾಗುತ್ತೆ. ಯಾಕೆಂದರೆ ನಿಮಗೆ ಆ ಒಂದು ಸೂರ್ಯಕಾರಕ ಧನುಸು ರಾಶಿಯಲ್ಲಿದ್ದು, ಆ ಒಂದು ಧನುಸು ರಾಶಿಯ ಕಾರಕತ್ವ ನಿಮ್ಮ ಲಗ್ನಾಧಿಪತಿಯ 3ನೇ ಮನೆಯಲ್ಲಿ ವಕ್ರವಾಗಿದ್ದಾನೆ. ಧೈರ್ಯವಿರುವುದಿಲ್ಲ ಏನೇ ಮಾಡಲಿಕ್ಕೂ. ಅಷ್ಟಮದಲ್ಲಿ ಬೇರೆ ರಾಹು, ಶನಿ ಒಂಥರ ಭಯ, ನಾಳೆ ಹೆಂಗೋ, ಮುಂದಕ್ಕೆ ಹೆಂಗೋ, ಹೀಗೆ ಇರುತ್ತಾ, ಹಿಂಗೆ ಇರ್ತೀನಾ, ಹೀಗೆ ನಡ್ಕೊಂಡು ಹೋಗುತ್ತಾ ಅನ್ನತಕ್ಕಂಥ ಒಂದು ಆತಂಕವಾದರೂ, ಬಲಕಾರಕ ಆ ಒಂದು ಗಟ್ಟಿಕಾರಕತ್ವ, ಬಂಡೆಕಾರಕ, ರಕ್ತಕಾರಕ, ಯುದ್ಧಕಾರಕ, ಸೇನಾಪತಿಕಾರಕ, ಭೂಮಿ ಮಣ್ಣು ಕಾರಕ, ವಾಹನಕಾರಕ, ಮನೆಕಾರಕ, ಗೃಹ ನಿರ್ಮಾಣಕಾರಕ, ಯುದ್ಧೋನ್ಮಾದಕಾರಕ, ಕುಜ ಉಚ್ಛನಾಗಿ ನಿಮ್ಮ ಜಾತಕಕ್ಕೆ ಅದ್ಭುತವಾಗಿ 11ನೇ ಮನೆಯಲ್ಲಿರೋದಂತೂ ವಿಸ್ಮಯಗಳನ್ನು ಉಂಟು ಮಾಡ್ತಕ್ಕಂಥದ್ದು. ಈ ವರ್ಷ ಒಂದು ವಾಹನ ಆದರೂ ತಗೋಬೇಕು, ಒಂದು ಕಾರ್ ಆದರೂ ತಗೋಬೇಕು, ಒಂದು ಬೈಕ್ ಆದರೂ ತಗೋಬೇಕು, ಒಂದು ಫ್ಲ್ಯಾಟ್ ಆದರೂ ತಗೋಬೇಕು, ಒಂದು ಮನೆ ಆದರೂ ತಗೋಬೇಕು, ಜಮೀನಾದರೂ ತಗೋಬೇಕು, ಇಲ್ಲ ಮನೆ 2,000 ರೂಪಾಯಿ ಬಾಡಿಗೆಯಿಂದ 2,500 ರೂಪಾಯಿ ಬಾಡಿಗೆ ಮನೆಗಾದರೂ ಚೇಂಜ್ ಆಗಬೇಕು. ಇದು ಒಳ್ಳೆಯ ಮನೆ, ಒಳ್ಳೆಯ ಬಲಾಬಲಗಳನ್ನು ತೋರಿಸ್ತಕ್ಕಂಥದ್ದು. ಹಾಗೆ ಪುತ್ರಕಾರಕ ಗುರು ಸ್ವಲ್ಪ ವಕ್ರನಾಗಿ ಆ ಪಂಚಮ ಭಾವದಲ್ಲಿ ಚಂದ್ರ ತುಂಬ ವಿಶೇಷವಾಗಿದ್ದಾನೆ ನಿಮಗೆ. ಅಲ್ಲೂ ಕುಜ ನೋಡ್ತಾನೆ, ಗಂಡು ಮಕ್ಕಳು ಬೇಕನ್ನುವವರಿಗೆ ವಿಶೇಷವಾದಂಥ ಪುತ್ರ ಸಂತಾನವಾಗತಕ್ಕಂಥ ಒಂದು ಯೋಗವಿದೆ. ಆದರೆ ಕುಜ ಗರ್ಭಕ್ಕೆ ಛೇದ ಇಡತಕ್ಕಂಥವನು, ಅಂದರೆ ಒಂಥರ ಬೆಂಕಿ ಇಡ್ತಕ್ಕಂಥವನು, ಇಲ್ಲ ಕತ್ರಿ ಹಾಕ್ಸೋನು. ದೇರ್ ವಿಲ್ ಬಿ ಮೋರ್ ಚಾನ್ಸಸ್. ನೀವು ಗರ್ಭಿಣಿ ಆದರೆ, ಇಲ್ಲ ನಿಮ್ಮ ಸಂಗಾತಿ ಗರ್ಭಿಣಿ ಆದರೆ ಸಿಸರೇನ್ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ಥ್ರೂ ಟ್ರೀಟ್ಮೆಂಟ್ ಮಗು ಆಗ್ತಕ್ಕಂಥ ಸಂದರ್ಭವೂ ಕೂಡ ಜಾಸ್ತಿ ಇರ್ತಕ್ಕಂಥದ್ದಾಗುತ್ತೆ. ಆದರೆ ತೊಂದರೆಗಳೇನೂ ಆಗೋದಿಲ್ಲ, ಪ್ರಾಣಕ್ಕೆ ಕಂಟಕವಿಲ್ಲದಂಥ ವರ್ಷ. ಯಾರಾದರೂ ಭಯ ಬೀಳಿಸ್ತಾರೆ ನಿಮಗೆ, ಮಾಟ ಆಗಿದೆ, ಮಂತ್ರ ಆಗಿದೆ, ಇದಾಗಿದೆ, ಅದಾಗಿದೆ ಅಂತಕ್ಕಂಥದ್ದು ಖಂಡಿತ ನಿಮಗೇನೂ ಆಗೋಲ್ಲ. ಒಂದೇ ಒಂದು ರೆಸ್ಟ್ ಇಲ್ಲದ ವರ್ಷವಾಗುತ್ತೆ. ಓಡು 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 ಅನ್ನತಕ್ಕಂಥದ್ದು ಶನಿ ರಾಹು ಸಂಧಿ ಇರುವುದರಿಂದ ದೈವ ಕ್ಷೇತ್ರಗಳ ದರ್ಶನವಾಗುತ್ತೆ. ಆದರೆ ದೈವದ ಕ್ಷೇತ್ರಕ್ಕೆ ಹೋದರೂ ಪೂಜೆ ಮಾಡದೆ ರಿಟರ್ನ್ ಬರ್ತಕ್ಕಂಥದ್ದು, ಅಲ್ಲೇ ಏನೋ ಮಡಿ ಆಗೋದು, ಇಲ್ಲ ಸಮಯ ಇರೋಲ್ಲ, ಯಾವುದೋ ಕಾರ್ಯನಿಮಿತ್ತ ಅಲ್ಲಿಗೆ ಹೋಗಿದ್ದೀರಾ, ಸೊ ನೋಡದೆಯೇ ವಾಪಸ್ ಬರ್ತಕ್ಕಂಥ ಒಂದು ಭಾವಗಳು ಹೆಚ್ಚಾಗಿರ್ತಕ್ಕಂಥ ವರ್ಷವಾಗಿರುತ್ತೆ. ಶಿವನಿಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳ ದರ್ಶನ ಮಾಡಬೇಕು ಅಂದರೆ ಈ ವರ್ಷ ಪ್ಲ್ಯಾನ್ ಮಾಡಿ ನೋಡಿ, ಬೇಗ ಆಗ್ತಕ್ಕಂಥದ್ದಾಗುತ್ತೆ. ದೇವಿ ಕ್ಷೇತ್ರಗಳು, ತಿರುಮಲ ಕ್ಷೇತ್ರಗಳು ಕೂಡ ನಿಮಗೆ ಬಹು ವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ನಿಮಗೆ 4-7 ಮನೆಗೆ ಅಧಿಪತಿಯಾಗಿರ್ತಕ್ಕಂಥ ಬುಧ 10ನೇ ಮನೆಯಲ್ಲಿ ಕುಳಿತುಕೊಂಡಿರೋದಂತೂ ಅದ್ಭುತ. ಸಂಗಾತಿ ಮೂಲಕ, ತಾಯಿ ಮೂಲಕ, ಪಾಲುದಾರಿಕೆ ಮೂಲಕ, ವ್ಯವಹಾರದ ಮೂಲಕ, ವ್ಯಾಪಾರ ವ್ಯವಹಾರ ಕೊಡೋದು ತಗೊಳ್ಳೋದು
ಬಹುದೊಡ್ಡ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅದರಲ್ಲೂ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ ನಿಮಗೆ. ಮೂರಕ್ಕೆ ಅಧಿಪತಿ ಒಂಬತ್ತು, ಆ ಒಂಬತ್ತಕ್ಕೆ ಅಧಿಪತಿ ಹನ್ನೊಂದು. ಒಡಹುಟ್ಟಿದವರ ಮೂಲಕ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ವಿಶೇಷ ಲಾಭ ಪಡಿತೀರಾ. ಆದರೆ ಸಹೋದರ ನೇರ್ವನು, ಸಹೋದರ ಏನಾದರೂ ಇದ್ದರೆ ಅವನ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಸಹೋದರಿ ಏನಾದರೂ ಇದ್ದರೆ ಅವರ ಮದುವೆ ವಿಚಾರಗಳಲ್ಲಿ ನೋವಾಗ್ತಕ್ಕಂಥದ್ದು, ಇಲ್ಲ ಕುಟುಂಬದಿಂದ ಅವ್ರ ಸಪರೇಷನ್ ಆಗೋದು, ಇಲ್ಲ ಅವರ ಶುಭ ಕಾರ್ಯಗಳಿಗೆ ನೀವು ಖರ್ಚು ಮಾಡ್ತಕ್ಕಂಥದ್ದು ಏನಾದರೂ ಒಂದಾಗುತ್ತೆ, ಅದರಲ್ಲೂ ಒಂಚೂರು ನೋವು ಅನ್ನಿಸ್ತಕ್ಕಂಥದ್ದು. ಭಾಗ್ಯಾಧಿಪತಿ ಲಾಭಸ್ಥಾನ ಒಡೆದು ಹೋದ ಆ ತಂದೆ ಮನಸ್ಸು ಒಂದಾಗ್ತಕ್ಕಂಥದ್ದು, ತಂದೆಗೆ ಬಲ ಬರ್ತಕ್ಕಂಥದ್ದು ವಿಶೇಷವಾಗಿರುತ್ತೆ. ಆದರೆ ಗುಪ್ತ ರೋಗದಿಂದ ನರಳತಕ್ಕಂಥದ್ದು, ಏನೋ ಒಂದು ರೀತಿ ಭೀತಿಯಿಂದ ನರಳತಕ್ಕಂಥದ್ದು, ಯಾರ ಮನೆಯಲ್ಲೂ ಊಟ ಮಾಡಬೇಡಿ. ಅತಿ ಮುಖ್ಯವಾಗಿ ಮೀನರಾಶಿಯವರು 2013ಕ್ಕೆ ಪಿಂಡದ ಊಟಗಳನ್ನು ತಿನ್ನಲೇಬಾರದು. ಪ್ರೇತಬಾಧೆ ಪಿತೃಶಾಪಕ್ಕೆ ಈಡಾಗ್ತಕ್ಕಂಥದ್ದಾಗುತ್ತೆ. ಸೊ ಪಿತೃಶಾಂತಿ ಕಾರ್ಯಗಳನ್ನು ಮಾಡಿಕೊಳ್ಳಿ, ತಂದೆ ಆಶೀರ್ವಾದ ತಗೊಳ್ಳಿ. ಹಿರಿಯರು ಯಾರಾದರೂ ಇದ್ದರೆ ಅಜ್ಜ ಅಜ್ಜಿಗೆ ಬಹುದೊಡ್ಡ ಆರೋಗ್ಯ ಸಮಸ್ಯೆ ಆಗಿಬಿಡುತ್ತೆ. ಅವ್ರ ಆಶೀರ್ವಾದ ಮಾಡಿ, ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸಿ, ನೀವು ಎಣ್ಣೆ ಸ್ನಾನ ಮಾಡಿ. ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು, ಥಂಡಿ ಪ್ರಾಬ್ಲಮ್ ಆಗೋದು ಆಗಿಬಿಡುತ್ತೆ. ಏನಾದರೂ ಒಂದು ಕಬ್ಬಿಣ ಬಾಡಿನಲ್ಲಿ ಹತ್ತೋದೋ, ಇಲ್ಲ ಇಳಿಸೋದೋ, ಇಲ್ಲ ಮುರ್ಕೊಳ್ಳೋದೋ ಏನಾದರೂ ಒಂದಾಗುತ್ತೆ. ಮನೇಲಿ ತುಂಬ ಕಬ್ಬಿಣದ ವಸ್ತುಗಳಿದ್ರೆ ಎಲ್ಲ ತೊಗೊಂಡೋಗಿ ಬಿಸಾಕಿ ಕೊಟ್ಬಿಡಿ ಯಾರಿಗಾದರೂ. ವಯಸ್ಸಾದವರ ಸೇವೆ ಮಾಡಿ, ತುಂಬ ಚೆನ್ನಾಗಿರ್ತೀರ, ಒಳ್ಳೇದಾಗಲಿ. ಗುರುಜಿ, ಇಂದಿನ ದಿನ ಭವಿಷ್ಯ ಹೇಗಿದೆ ಗುರುಜಿ ನಮ್ಮೆಲ್ಲರಿಗೂ? ಖಂಡಿತ, ಅದಕ್ಕೂ ಮೊದಲು ಕುಷ್ಠರೋಗಕ್ಕೆ ಒಂದು ಮನೆ ಮದ್ದನ್ನು ಹೇಳ್ತೇನೆ, ಚರ್ಮ ವ್ಯಾಧಿಗಳಿಗೆ ಅಂತಕ್ಕಂಥದ್ದು ಹೇಳಿದ್ದೆ. ಒಂದು ವಿಶೇಷವಾದಂಥ ಪರಿಹಾರ, ಅದರಲ್ಲೂ ಅದರ ಹೆಸರು ಬಂದು ಕದಂಬ ಅನ್ನತಕ್ಕಂಥದ್ದೇ ಕರಿತೇವೆ. ಬೇರೆ ಹೆಸರುಗಳು ಕೂಡ ಇದೆ ಕನ್ನಡದಲ್ಲಿ ಇದಕ್ಕೆ, ಅರಸಿನ ತೇಗ, ಕಡವ, ಕಡವಾಳ ಅನ್ನತಕ್ಕಂಥದ್ದು. ಸಂಸ್ಕೃತದಲ್ಲಿ ಕೂಡ ಕದಂಬ ಅನ್ನತಕ್ಕಂಥ ಕದಂಬ ವೃಕ್ಷ ಅಂತ ಹೇಳ್ತಾರೆ. ತೆಲುಗಿನಲ್ಲೂ ಕೂಡ ಕದಂಬಂ, ತಮಿಳಿನಲ್ಲಿ ವೆಲ್ಯಾ ಕದಂಬ ಅನ್ನತಕ್ಕಂಥ ಒಂದು ಹೆಸರಿನಿಂದ ಕರೀತಾರೆ. ಇಂಗ್ಲಿಷ್ನಲ್ಲಿ ವೈಲ್ಡ್ ಸಿಂಕೋನ, ವೈಲ್ಡ್ ಸಿಂಕೋನ ಅನ್ನತಕ್ಕಂಥ ಹೆಸರಿಂದ ಕರೀತಾರೆ. ಈ ಒಂದು ಕದಂಬ ವೃಕ್ಷದ ಪಂಚಾಂಗ ಚೂರ್ಣ, ಪಂಚಾಂಗ ಅಂದರೆ ಈ ಬೇರು, ಎಲೆ, ತೊಗಟೆ, ಕಾಯಿ, ಪೂರ್ಣ ಆ ಒಂದು ಬುಡದಿಂದ ಕೆಳಗಡೆವರೆಗೂ ಏನೇನಿದೆಯೋ ಆ ತೊಗಟೆ, ಚರ್ಮ, ಕಾಂಡ, ಬೇರು, ಎಲೆ, ಹಣ್ಣು ಇಷ್ಟು ತಗೋಬಂದು ಚೂರ್ಣ ಮಾಡ್ಕೋಬೇಕು ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಂದರೆ ಒಣಗಿಸ್ಕೊಂಡು ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಅದನ್ನು ಆದಷ್ಟು ಜೇನುತುಪ್ಪದೊಡನೆ ಸೇರಿಸಿ ತಿನ್ನುವುದರಿಂದ ಚರ್ಮ ವ್ಯಾಧಿಗಳಿಗೆ, ಅದರಲ್ಲೂ ಅತಿ ಮುಖ್ಯವಾಗಿ ಕುಷ್ಠರೋಗಕ್ಕೆ ರಾಮಬಾಣ ಅನ್ನತಕ್ಕಂಥದ್ದು, ಪ್ರಯತ್ನ ಮಾಡಿ ನೋಡಿ. ಹಾಗೆ ನಾನು ಹೇಳ್ತಿದ್ದೆ ಈ ಒಂದು ದೀಪಗಳ ಬಗ್ಗೆ. ಈ ಸ್ಟೀಲ್ ದೀಪಗಳ ಮೂಲಕ ದೀಪಾರಾಧನೆ ಮಾಡುವುದರಿಂದ ನೋಡಿ, ಕೆಲವರು ಬೆಳ್ಳಿ ದೀಪ, ಬಂಗಾರದ ದೀಪ, ಕಂಚಿನ ದೀಪ, ಬೆಳ್ಳಿ ದೀಪ, ಹಿತ್ತಾಳೆ ದೀಪ, ಮಣ್ಣಿನ ದೀಪ ಇದರಲ್ಲೆಲ್ಲ ಮಾಡ್ಕೋತೇವೆ, ಹೌದಲ್ವಾ? ಆದರೆ ಕೆಲವರು ಗೊತ್ತಿಲ್ಲದೆಯೇ ಸ್ಟೀಲ್ ಪಳಬಳ ಅನ್ನುತ್ತೆ ಅಂತೇಳ್ಬಿಟ್ಟು ಸ್ಟೀಲ್ ದೀಪ ಇಟ್ಕೊಂಡು ಹಚ್ತಾ ಇರ್ತೀರ. ಮನೆಯಲ್ಲಿ ಅತಿ ಮುಖ್ಯವಾಗಿ ಶನಿ ತತ್ವವನ್ನು ಉದ್ಭವ ಮಾಡಿದಾಗೆ ದೀರ್ಘ ವ್ಯಾಧಿಗಳು ಕಾಡ್ತಕ್ಕಂಥದ್ದಾಗುತ್ತೆ, ಸುಸ್ತಾಗ್ಲಿಕ್ಕೆ ಶುರು ಆಗುತ್ತೆ, ಮಲಗಿಬಿಡೋಣ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ, ಯಾವ ಕೆಲಸ ಮಾಡಲಿಕ್ಕೂ ಆಸಕ್ತಿ ಹುಟ್ಟೋದಿಲ್ಲ. ಎಚ್ಚರಿಕೆ, ಮನೆಯಲ್ಲಿ ವಯಸ್ಸಾದವ್ರು ಕಾಯಿಲೆ ದೀರ್ಘಗಳಾಗ್ಬಿಡುತ್ತೆ. ಚಿಕ್ಕ ಹುಡುಗರು ಒಳ್ಳೆ ವಯಸ್ಸಾದವರಾಗಿ 20 ವರ್ಷಕ್ಕೆ ಕೂದಲೆಲ್ಲ ನರತ ಬರಲಿಕ್ಕೆ ಶುರು ಆಗುತ್ತೆ, 40 ವರ್ಷಕ್ಕೆಲ್ಲ ಒಳ್ಳೆ 70 ಥರ ಆಡಲಿಕ್ಕೆ ಮನೆ ಯಜಮಾನ ಶುರು ಮಾಡ್ತಾನೆ. ದಟ್ಟದಾರಿತ್ರ, ದುಡ್ಡು ತೆಗೆದುಕೊಂಡವರು ಕೊಡುವುದಿಲ್ಲ, ಕೊಟ್ಟ ದುಡ್ಡು ವಾಪಸ್ ಬರಲಿಕ್ಕೆ ಶತ ಪ್ರಯತ್ನಗಳು ಮಾಡ್ತಕ್ಕಂಥದ್ದಾಗ್ಬಿಡುತ್ತೆ, ಮನೆಗೆ ಬರಲು ಇಷ್ಟವಾಗುವುದಿಲ್ಲ, ಮನೆಗೆ ಬರೋಷ್ಟರಲ್ಲೇ ದುಡ್ಡು ಖರ್ಚಾಗಿ ಬಿಡುವುದು ಅನ್ನತಕ್ಕಂಥ ಒಂದು ಬಾಬತ್ತು. ಇನ್ನಷ್ಟು ಈ ದೀಪಗಳ ಮಹತ್ವದ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಹಾಗೆ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೊದಲಿಗೆ ಮೇಷರಾಶಿ, ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರುಭಾವದಲ್ಲಿ ಇವತ್ತು ಪೂರ್ವಭಾದ್ರ ನಕ್ಷತ್ರ, ವಿಶೇಷವಾಗಿರ್ತಕ್ಕಂಥ ಚಂದ್ರ, ಪುತ್ರಯೋಗ, ಒಂದು ಧರ್ಮ ಕಾರ್ಯಗಳಲ್ಲಿ ಪ್ರಗತಿ, ದಾನ ಧರ್ಮ, ಪೂಜೆ, ಸಂಸ್ಕಾರ, ತೀರ್ಥಕ್ಷೇತ್ರ, ಉದ್ಯೋಗ ಇವೆಲ್ಲದರಲ್ಲೂ ವಿಶೇಷ ನೋಡ್ತೀರ. ಆದರೆ ಒಡ ಹುಟ್ಟದವ್ರ ವಿಚಾರದಲ್ಲಿ ಒಂದಷ್ಟು ನೋವು ತಿಂತೀರ, ಆಸ್ತಿ ವಿಚಾರದಲ್ಲೂ, ಇಲ್ಲ ಕೋರ್ಟಿನ ತಕರಾರು ವಿಚಾರದಲ್ಲೂ, ಇಲ್ಲ ತಾಯಿ ಆರೋಗ್ಯದ ವಿಚಾರದಲ್ಲೂ. ವೃಷಭ ರಾಶಿ, ಉದ್ಯೋಗದಲ್ಲಿ ದಿಢೀರ್ ಬದಲಾವಣೆ, ಸ್ಥಾನ ಬದಲಾವಣೆ, ಸ್ವಲ್ಪ ಒತ್ತಡ ಆಗ್ತದೆ. ಕುಟುಂಬದಲ್ಲೂ ಕೂಡ ಏನಾದರೂ ಭಿನ್ನಾಭಿಪ್ರಾಯಗಳು,
ಸ್ವಲ್ಪ ದಣಿದ್ ಬಿಡ್ತೀರಾ, ಓಡಾಟ ಜಾಸ್ತಿ ಇರುತ್ತೆ, ಸ್ವಲ್ಪ ಉದ್ಯೋಗದಲ್ಲಿ ಯಾರಾದರೂ ಕಾಲೆಳಿತಕ್ಕಂಥ ಪ್ರಸಂಗ. ಮಿಥುನ್ ರಾಶಿ ಆರೋಗ್ಯಕ್ಕೆ ಕುತ್ತು, ತಂದೆಗೆ ಇಲ್ಲ ನಿಮಗೆ ಯಾವುದೇ ಒಂದು ಕಾರ್ಯ ಮಾಡಲಿಕ್ಕೂ ಇವತ್ತು ಮನಸ್ಸು ಒಪ್ಪೋದಿಲ್ಲ, ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳುವಂತಹ ಒಳ್ಳೆಯ ದಿನವಲ್ಲ. ಇನ್ನು ಕಟಕರಾಶಿ, ನಿಮಗೂ ಅಷ್ಟೇ, ಪ್ರಯಾಣದಲ್ಲಿ ನಷ್ಟ, ವ್ಯವಹಾರಗಳಲ್ಲಿ ನಷ್ಟ, ಸ್ವಂತ ನಿರ್ಧಾರಗಳಲ್ಲಿ ನಷ್ಟ, ಆರೋಗ್ಯದಲ್ಲಿ ನಷ್ಟ, ಮಕ್ಕಳ ವಿಚಾರದಲ್ಲಿ ವಿಪರೀತ ಖರ್ಚುಗಳು ಬಂದರೂ ಅವರ ಒಂದು ಶುಭ ಕಾರ್ಯಗಳಲ್ಲಿ ಪ್ರಗತಿ. ಸಿಂಹರಾಶಿ ಚೇತರಿಕೆ, ಸ್ವಲ್ಪ ಗಾಬರಿ ಬೀಳ್ತಕ್ಕಂಥದ್ದು, ಚಂದ್ರ ರಾಹು ಸೇರುತ್ತಲ್ವ, ಊಹಾಪೋಹ ಜ್ಞಾನ, ಊಹಾಪೋಹ ಕನಸುಗಳು, ವಿಪರೀತ ವಿಚಿತ್ರವಾದಂಥ ಕನಸುಗಳು, ವಿಚಿತ್ರ ಮಾತುಕತೆಗಳು, ವಿಚಿತ್ರ ಭಾವಗಳು ಅನ್ನಿಸ್ತಕ್ಕಂಥದ್ದು ಅನಿಸಿದ್ರೂ ಕೂಡ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು ದೇವರನ್ನು ದುರ್ಗಾ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ನೀವು ಚಂದ್ರ ರಾಹು ಸೇರಿದರೆ ಇಲ್ಲದ ಭಯ. ಕನ್ಯಾ ರಾಶಿ, ಸ್ವಲ್ಪ ಆರನೇ ಭಾವದಲ್ಲಿರ್ತಕ್ಕಂಥ ಚಂದ್ರ ಉದ್ಯೋಗದಲ್ಲಿ ಸ್ವಲ್ಪ ಪ್ರಗತಿ ಕೊಟ್ಟರೂ ಕೂಡ ಸ್ವಂತ ವ್ಯವಹಾರಗಳಲ್ಲಿ ನಷ್ಟ, ಸ್ವಂತ ನಿರ್ಧಾರಗಳಲ್ಲೂ ನಷ್ಟ, ತಾಯಿ ಆರೋಗ್ಯದಲ್ಲೂ ನೋವು, ಪರಸ್ಥಳದಲ್ಲಿ ಉದ್ಯೋಗ, ಪರಸ್ಥಳದಲ್ಲಿ ವ್ಯವಹಾರ, ಪರಸ್ಥಳದಲ್ಲಿ ವ್ಯಾಪಾರ, ಪರಸ್ಥಳದಲ್ಲಿ ವ್ಯಾಸಂಗ, ಇವುಗಳ ಪ್ರಯತ್ನದಲ್ಲಿರುವವರಿಗೆ ಪರಿಶ್ರಮದಿಂದ ಲಾಭ. ತುಲಾರಾಶಿ, ಉದ್ಯೋಗದಲ್ಲಿ ಸ್ವಲ್ಪ ಚೇತರಿಕೆ ಆಗೋದಿನ, ಆದರೂ ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ ಖರ್ಚು, ಮಕ್ಕಳ ಶುಭ ಕಾರ್ಯಕ್ಕೋಸ್ಕರ ಸ್ವಲ್ಪ ಸಾಲ, ತಂದೆಯ ಆಸ್ತಿ ತಕರಾರಿಗೋಸ್ಕರ ಓಡಾಟಗಳು ಆಗ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ, ವಿಶೇಷ ಭೋಜನ, ವಿಶೇಷ ಸಮಾಧಾನಕರವಾಗಿರ್ತಕ್ಕಂಥ ದಿನ, ಆದರೂ ನವಾಂಶೆಯಲ್ಲಿ ಚಂದ್ರ ರಾಹು ಸೇರಿರೋದ್ರಿಂದ ತಂದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಸ್ವಲ್ಪ ವಿಘ್ನವಾಗ್ತಿದೆ. ಸ್ವಲ್ಪ ಯಾವುದೋ ದೇವಿ ಕಾರ್ಯ ಇಲ್ಲ ದೈವ ಕಾರ್ಯವೊಂದು ನಿಂತು ಬಿಟ್ಟಿದೆ, ಅದರ ಸಂಕಲ್ಪ ಪೂರ್ತಿ ಮಾಡಿಕೊಂಡರೆ ಎಲ್ಲವೂ ಸರಿ ಆಗ್ತಕ್ಕಂಥದ್ದು. ಧನುಸು ರಾಶಿ, ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬಿಟ್ಟಂತೆ ಎಲ್ಲ ಮಾಡ್ತಕ್ಕಂಥ ಕಾರ್ಯ ವ್ಯವಹಾರಗಳಲ್ಲಿ ತುಂಬ ಪರಿಶ್ರಮದಿಂದ ಪ್ರಗತಿ ನೋಡ್ತಕ್ಕಂಥದ್ದು. ಮಕರ ರಾಶಿ, ಕುಟುಂಬದಲ್ಲಿ ಶುಭ ಕಾರ್ಯಕ್ಕೆ ಅಂಕುರಾರ್ಪಣೆ, ಆದರೆ ಪಾಲುದಾರಿಕೆ, ಸ್ನೇಹಿತರು, ಕುಟುಂಬ, ಸಂಗಾತಿ ಇವರ ವಿಚಾರದಲ್ಲಿ ಏನಾದರೂ ಮಾನಸಿಕ ಕಿರಿಕಿರಿ ನೋಡ್ತೀರಾ. ಕುಂಭರಾಶಿ, ಆರೋಗ್ಯ ಚೇತರಿಕೆ, ಒಂದು ರೀತಿ ಹಣಕಾಸಿನ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿಕೊಳ್ಳತಕ್ಕಂಥ ಒಂದು ದಿನವಾಗಿರುತ್ತೆ. ಶುಭ ಕಾರ್ಯಗಳಿಗೋಸ್ಕರ ಖರ್ಚು, ಕುಟುಂಬ ವ್ಯವಹಾರಗಳಿಗೋಸ್ಕರ ಖರ್ಚು, ಸಾಲ ಪ್ರಯತ್ನಗಳಲ್ಲಿ ಯಶಸ್ಸು. ಮೀನರಾಶಿ, ಸ್ವಲ್ಪ ಪ್ರಯಾಣದ ಬಾಬತ್ತು ದಿಢೀರಂತ ಬರ್ತಕ್ಕಂಥದ್ದು, ಯಾಕೋ ಮಾನಸಿಕವಾಗಿ ಭಯ ಬೀಳತಕ್ಕಂಥದ್ದು, ಆರೋಗ್ಯವೋ, ಭೂಮಿಯೋ, ತಾಯಿಯೋ, ಉದ್ಯೋಗವೋ ಇವುಗಳಲ್ಲಿ ಒಂಚೂರು ಒತ್ತಡವನ್ನು ನೋಡ್ತಕ್ಕಂಥದ್ದು. ಆದರೆ ದೈವೀ ಕಾರ್ಯಗಳಿಂದ, ದೇವ ಕಾರ್ಯಗಳಿಂದ, ತೀರ್ಥಕ್ಷೇತ್ರ ದರ್ಶನಗಳಿಂದ ಅಲ್ಪಮಟ್ಟಿಗೆ ತೃಪ್ತಿಯನ್ನು ನೋಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಆದಷ್ಟು ನೀವು ದೇವಿ ದರ್ಶನ, ಮುಖ್ಯವಾಗಿ ಸೌಮ್ಯ ರೂಪಿಣಿ, ರಾಜರಾಜೇಶ್ವರಿ, ಗಂಗಮ್ಮ ದೇವಸ್ಥಾನ ಇಂಥ ಒಂದು ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ತೃಪ್ತಿಯನ್ನು, ನೆಮ್ಮದಿಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಎರಡು ಕಿಟ್ ಕಿಟ್ ಇರೋರಿಗೆ ಏನಾಗುತ್ತೆ, ಈ ಒಂದು ಕಟಕ ರಾಶಿಯವರಿಗೆ ಶುಕ್ರ ಗುರು ಪರಿವರ್ತನೆಯಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ಹಲವಾರು ಮಾಹಿತಿಗಳನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಕಾತ್ಮೋರಿ ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಹೊಡೋ ಹೊತ್ತಾಗ್ತಿದೆ, ಮತ್ತೆ ನಾಳೆ ಭೇಟಿಯಾಗೋಣ. ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ.